ಸಕಲ ಜೀವರಾಶಿಗಳನ್ನ ಉಂಟು ಮಾಡಿ ಸಲಹುತ್ತಾ ಬರುತ್ತಿರುವ ಪ್ರಲೋಕದ ನಮ್ಮ ತಂದೆಯಾದ ದೇವರೇ ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರಣಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಈ ನಿನ್ನ ಭಕ್ತರ ಸಮೂಹದೊಡನೆ ಸೇರಿ ನಿನ್ನನ್ನು ಸ್ಮರಿಸುವಂತಹ ಕೃಪೆ ಕೊಟ್ಟದಕ್ಕಾಗಿ ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ಬಂದಿದೆ ಸ್ವಾಮಿ ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ ಅಂಧಕಾರದ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸೈತಾನನು ನಮ್ಮನ್ನ ದೇವರ ದಾರಿಯಿಂದ ಅಡ್ಡ ಬರುವಂತಹ ಒಂದು ಕೆಲಸವನ್ನ ಸೈತಾನ ಮಾಡುತ್ತಾನೆ ಆದರೆ ಅಂತಹ ಸಂದರ್ಭಗಳಿಗೆ ನಮ್ಮನ್ನ ನೀನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ತಂದೆ ದೇವರೇ ಈವರೆಗೆ ನೀವು ಮಾಡಿದಂತಹ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ ನಿಮ್ಮನ್ನ ವಾಕ್ಯಾಮೃತಗಳನ್ನ ಪ್ರತಿಯೊಬ್ಬರಿಗೂ ಕೊಡುತ್ತಾ ಬಂದಿದ್ದೀರಿ ಅದಕ್ಕಾಗಿ ಸ್ತೋತ್ರವಾಗಲಿ ತಂದೆ ನಾವು ಲೋಕದಲ್ಲಿ ಸ್ವಾಮಿ ಕತ್ತಲೆಯ ಜೀವಿತದಲ್ಲಿ ಜೀವಿತವಾದ ಜೀವಿತ ಕತ್ತಲೆಯ ಅಂಧಕಾರದ ಜೀವಿತವಾಗಿದೆ ಸ್ವಾಮಿ ಅದರಲ್ಲಿ ನಾವು ಕೂಡ ತೆಗೆದುಕೊಂಡಿದ್ದೇವೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಎಲ್ಲ ಇಹ ಲೋಕದ ಆಶಾ ಪಾಶಗಳನ್ನು ತೆಗೆದುಹಾಕಿ ನಮ್ಮನ್ನ ಶುದ್ಧಿಗೊಳಿಸಿ ನಿನ್ನ ಮಾರ್ಗದಲ್ಲಿ ನಾವು ನಡೆಯುವಂತ ಕೃಪೆ ಕೊಟ್ಟು ನೀವು ನಡೆಸಿದ್ದೀರಿ ಸ್ವಾಮಿ ಈಗ ವಾಕ್ಯ ಸಂದೇಶ ನೀಡಲಿಕ್ಕಿರ್ತಕ್ಕಂಥ ಸೇವಕರನ್ನ ಆಶೀರ್ವದಿಸು ಅವರಿಗೆ ಬೇಕಾದಂತ ಪವಿತ್ರಾತ್ಮನ ಶಕ್ತಿಯನ್ನ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಿಕೊಟ್ಟು ಸ್ವಾಮಿ ನಿನ್ನ ವಾಕ್ಯಗಳನ್ನು ಅರಿಯದ ಅನೇಕರಿಗೆ ನಿನ್ನ ವಾಕ್ಯವನ್ನು ಸತ್ಯವನ್ನ ಬೋಧಿಸಿ ಇನ್ನು ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಕರೆತಂತ್ರದಕ್ಕಾಗಿ ನಿಮ್ಮ ನಾಮಕ ಸೋತ್ರವಾಗಲಿ ಸ್ವಾಮಿ ಅನೇಕರು ಈ ಕೂಟಕ್ಕೆ ಗೈರು ಹಾಜರಾಗಿರುತ್ತಾರೆ ಸ್ವಾಮಿ ಅಂತವರನ್ನ ಆಶೀರ್ವದಿಸು ಅವರಲ್ಲಿ ಇರ್ತಕ್ಕಂತ ಎಲ್ಲಾ ರೀತಿಯ ಕಷ್ಟ ಸಂಕಟಗಳನ್ನ ತೆಗೆದುಹಾಕಿ ಯೇಸುವಿನ ಹೆಸರಿನಲ್ಲಿ ಜೀವಿಸುವಂತೆ ಕಲ್ಪ ಮಾಡಿ ಹೇಗು ಸ್ವಾಮಿ ಈ ಕೂಟದ ಆದಿಯು ಅಂತ್ಯವೂ ಆಗಿದ್ದುಕೊಂಡು ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನಾದ ಹೆಸರಿನಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೌರ್ಯರೆ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಕ್ರಿಸ್ತನ ಮೂಲಕ ಕೃಪೆಗೆ ಶಾಂತಿ ಉಂಟಾಗಲಿ ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರ ವಾಕ್ಯವನ್ನ ಕೇಳೋದಕ್ಕೆ ತಂದೆ ದೇವರು ನಮಗೆ ಮತ್ತೊಂದು ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಕೃಷ್ಣನಲ್ಲಿ ಪ್ರೀತಿಯ ಸವರ ಸೂರ್ಯ ಇದು ಅಂತ್ಯ ಕಾಲವಾಗಿದೆ ಅಂತ ನಮ್ ಗೊತ್ತಿದೆ ಈ ಸಮಯದಲ್ಲಿ ದೇವರು ನಮ್ಗೆ ಒಳ್ಳೆ ಒಂದು ಆಹಾರವನ್ನೇ ಕೊಡ್ತಾ ಇದಾರೆ ಯಾಕಂದ್ರೆ ನಾವು ಸ್ಟಡಿ ಮಾಡ್ತಿರುವಂತಹ ಒಂದು ವಿಷಯ ನಮ್ಮ ಕಾಲಕ್ಕೆ ತಕ್ಕ ಹಾಗೆ ಪ್ರಯೋಜನವಾದಂತಹ ಒಂದು ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಹಾಗಾಗಿ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಲಾಸ್ಟ್ ಟೈಮ್ ನಾವು ಮುಖ್ಯವಾದಂತ ಒಂದು ಪಾಠ ಕೂಡ ನೋಡಿದ್ವಿ ಸೊ ಆಕ್ಚುಲಿ ಈ ಮೂರನೇ ಸಂಪುಟದಲ್ಲಿ ಅಂದ್ರೆ ಇನ್ನ ರಾಜ್ಯ ಬರಲಿ ಅನ್ನುವಂತ ಒಂದು ಸಂಪುಟದಲ್ಲಿ ಮೂರನೇ ಒಂದು ಅಧ್ಯಾಯ ಏನಂತ ಗೊತ್ತಿದೆಯಾ ಅಧ್ಯಾಯ ಯಾವುದು ಥರ್ಡ್ ಚಾಪ್ಟರ್ ಸ್ಟಡಿ ಥರ್ಡ್ ಚಾಪ್ಟರ್

ಪೇಜ್ ನಂಬರ್ ಥರ್ಟಿ ಅಲ್ಲಿ ಮೊದಲನೇ ಪ್ಯಾರವನ್ನು ನೋಡಿ ಅಲ್ಲಿಂದ ಎರಡನೇ ಪ್ಯಾರ ನಾನು ಮುಂದೆ ನಿಮ್ಗೆ ನಾನು ಮಾತಾಡ್ಬೇಕಾದ್ರೆ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಅಂದ್ರೆ ಮಾತಾಡುತ್ತೆ ಫ್ರಾನ್ಸಿನ ಮಹಾಕ್ರಾಂತಿ ಫ್ರೆಂಚ್ ಕ್ರಾಂತಿ ಅನ್ನೋದ ವಿಷಯವನ್ನ ಮಾತಾಡ್ತಿದ್ದೆ ಆ ಫ್ರೆಂಚ್ ಕ್ರಾಂತಿಯನ್ನ ಡಾನಿಯಲ್ ಏನ್ ಮಾಡಿದ್ರೆ ಆ ಫ್ರೆಂಚ್ ಕಾಯ್ತ ಪುರುಷಗಳು ಕೂಡ ಏನ್ ಮಾಡಿದರೆ ಬರ್ತಿಟ್ಟಿದ್ದಾರೆ ಅದು ಮಾತ್ರವಲ್ಲ ಆ ನಮ್ಮ ಏಳನೇದು ರಸಲ್ ಬ್ರದರ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಫ್ರೆಂಚ್ ಕ್ರಾಂತಿ ಒಂದು ವಿಷಯವನ್ನ ಬಳಲುವಂತ ಒಂದು ಈ ಅಂತ್ಯ ದಿನದ ಆರಂಭದಲ್ಲಿ ನಡೆದಿರುವಂತಹ ವಿಷಯ ಅಂತ್ಯ ದಿನದ ಮುಕ್ತಾಯಕ್ಕೆ ಒಂದು ದೊಡ್ಡ ಒಂದು ಎಕ್ಸಾಂಪಲ್ ಆಗಿದೆ ಒಂದು ಮಾದರಿಯಾಗಿದೆ ಅನ್ನುವಂಥ ವಿಷಯನ ಕಡೆ ಏನ್ ಮಾಡಿದರೆ ಅಲ್ಲಿ ತಿಳಿಸಿದ್ದಾರೆ ಅದರಿಂದ ಈ ಫ್ರೆಂಚ್ ಕ್ರಾಂತಿಯನ್ನ ದೇವ್ರ ಮಕ್ಕಳು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಫ್ರೆಂಚ್ ಕ್ರಾಂತಿ ಅಂದ ತಕ್ಷಣ ಈಗ ನಮ್ಗೆ ಅನ್ಸ್ಬಹುದು ಆ ಸುಮಾರು ಆಲ್ಕು ವರ್ಷಗಳ ಹಿಂದೆ ನಡೆದಂತ ಒಂದು ವಿಷಯ ಹೇಗೆ ನಮ್ಮ ಒಂದು ಜೀವಿತದಲ್ಲಿ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರಬಹುದು ಖಂಡಿತವಾಗ್ಲು ಅದು ತುಂಬಾ ಪ್ರಭಾವವನ್ನು ಬೀರುವಂತ ಒಂದು ವಿಷಯಗಳು ಯಾಕಂದ್ರೆ ಈ ಫ್ರೆಂಚ್ ಕ್ರಾಂತಿ ಆಕ್ಚುಲಿ ಇದರ ಒಂದು ಘಟನೆ ಸಾವಿರದ ಏಳುನೂರ ತೊಂಬತ್ತರ ಸಮಯಗಳಲ್ಲಿ ನಡೆದಿತ್ತು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಹಾಗೆ ನಡೆದಿರುವಂತಹ ಈ ಘಟನೆ ಆ ಇಡೀ ಪ್ರಪಂಚದ ಇತಿಹಾಸವನ್ನ ಬದಲಾವಣೆಗೆ ತಂತು ಅಂತ ವಿಷಯವನ್ನ ನಾವು ನೋಡ್ತೀವಿ ಈಗ ನಾವು ಸೂಕ್ಷ್ಮ ಗಮನಿಸ್ಬೇಕಂತ ಒಂದು ವಿಷಯ ಏನಪ್ಪಾ ಅಂದ್ರೆ ನಾವು ನೋಡ್ತಿರೋ ಈ ಸಬ್ಜೆಕ್ಟ್ ಆಕ್ಚುಲಿ ಈ ಅಂತ್ಯ ದಿನ ಅನ್ನೋದು ಅಂತ್ಯ ದಿನ ಅಂದಾಗ ಅದು ಅಷ್ಟು ಸುಲಭವಾಗಿ ಒಂದು ಯಾವುದೇ ಒಂದು ಒಳ್ಳೆ ಒಂದು ಫಂಕ್ಷನ್ ಅನ್ನ ಶುರು ಆಗುತ್ತಲ್ವಾ ಒಳ್ಳೆ ಒಂದು ಒಳ್ಳೆ ಉದ್ಘಾಟನೆ ಇಲ್ಲ ಒಂದು ಒಲಿಂಪಿಕ್ ಸ್ಪೋರ್ಟ್ಸ್ ಎಲ್ಲ ನೋಡಿರ್ಬಹುದು ನೀವು ಆ ಸ್ಪೋರ್ಟ್ಸ್ ಏನಾಗಿರುತ್ತೆ ಅದ್ರ ಆರಂಭದಲ್ಲಿ ಒಳ್ಳೆ ಒಂದು ಉದ್ಘಾಟನೆ ಮಾಡ್ತಾರೆ ಮತ್ತೆ ಅದ್ ಅಂತ್ಯದಲ್ಲಿ ಕೂಡ ತುಂಬಾ ಒಂದು ಆಡಂಬರವಾಗಿ ಮಾಡ್ತಾರೆ ಆ ರೀತಿಯಾಗಿ ಈ ಸಮಯಗಳು ಆ ರೀತಿಯಾಗಿ ಮುಕ್ತಾಯಗೊಳ್ಳುವಂತ ದಿನಗಳಲ್ಲ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮುಗಿಯುವಂತ ದಿನಗಳಲ್ಲ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ತಿಳಿಸುವಂತ ಈ ಅಂತ್ಯ ದಿನ ಅನ್ನೋದು ಒಂದು ತಪ್ಪಾದ ಆಳ್ವಿಕೆ ಲೋಕದ ಮೇಲೆ ಇರಬಹುದು ಸಭೆ ಮೇಲೆ ಇರಬಹುದು ಆ ಆಳ್ವಿಕೆನ ಸಂಪೂರ್ಣವಾಗಿ ತೆಗೆದಾಕುವಂತ ಕೆಲಸವನ್ನು ಮಾಡುವಂತ ವಿಷಯವಾಗಿರುತ್ತೆ ಆದ್ರಿಂದ ಅದು ಅಷ್ಟು ಸುಲಭವಾಗಿ ಈ ಲೋಕದ ಒಂದು ಸಿಸ್ಟಮ್ ಏನಾಗಿದೆ ಆ ಸಿಸ್ಟಮ್ ಏನಿಲ್ಲ ಅಂದ್ರೆ ಒಂದು ನೀತಿಗೆ ಆಧಾರವಾಗಿ ನಡೀತಾ ಇಲ್ಲ ಅದ್ರ ಒಂದು ಅಸ್ತಿಬಾರ ಫೌಂಡೇಶನ್ ನೀತಿಗೆ ನೀತಿ ಆಗಿಲ್ಲ ಹೊರನೋಟಿಗೆ ನೀತಿಯಾಗಿ ಕಾಣಿಸ್ಕೊಂಡ್ರು ಅದರ ಫೌಂಡೇಶನ್ ಅದ್ರ ಯಾವ್ದು ಬೇಸ್ಮೆನ್ ನಿಂತಿದೆ ಆ ಬೇಸ್ಮೆನ್ ನೋಡಿದಾಗ ನೀತಿ ಅಲ್ಲ ಅದು ಅದು ನ್ಯಾಯ ನೀತಿಗೋಸ್ಕರ ಕೆಲಸ ಮಾಡುವಂತ ಒಂದು ಆ ವ್ಯವಸ್ಥೆ ಅಲ್ಲ ಭೂಮಿಯಲ್ಲಿರುವಂತ ವ್ಯವಸ್ಥೆ ಇಲ್ಲಿವರೆಗೂ ಅದು ಬೆಳೆದು ಬಂದಿರುವಂತಹ ವ್ಯವಸ್ಥೆ ಅದರ ಒಂದು ಬುಡವಣನು ಚೆಕ್ ಮಾಡಿದ್ದಾದ್ರೆ ಅದು ಸಂಪೂರ್ಣವಾಗಿ ಅನ್ಯಾಯ ಅನೀತಿ ಮತ್ತೆ ದೇವರಿಗೆ ವಿರುದ್ಧವಾದ ಕಾರ್ಯಗಳ ಮೇಲೆ ಆಧಾರವಾಗಿದೆ ಆದ್ರಿಂದ ದೇವರಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಬಂದ್ಮೇಲೆ ಇಡೀ ಲೋಕ ಅದನ್ನ ಸಂಪೂರ್ಣವಾಗಿ ಒಪ್ಕೊಳ್ಳುತ್ತಾ ಸಂಪೂರ್ಣವಾಗಿ ಸಂತೋಷವಾಗಿ ಬಿಟ್ಕೊಡುತ್ತಾ ಅಂದ್ರೆ ಖಂಡಿತ ಬಿಟ್ಕೊಡಲ್ಲ ಅದರಿಂದ ಅದು ಅಷ್ಟು ಒಳ್ಳೆ ರೀತಿಯಲ್ಲಿ ಮುಕ್ತಾಯಕ್ಕೆ ಬರಲ್ಲ ಅದಕ್ಕೆ ಈ ಒಂದು ವಿಷಯವನ್ನ ದಾನಿ ಎಲ್ಲಿ ಮಾಡ್ತಿದ್ರೆ ಆ ಒಂದು ಸಾವಿರದ ಮುನ್ನೂರ ಮೂವತ್ತೈದು ವಿಷಯ ದಿನಗಳ ಕುರಿತಾಗಿ ಏನ್ ಮಾಡ್ತಾರೆ ಒಂದು ಪ್ರವಾದನ ಕೂಡ ಇದಕ್ಕೆ ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ವಿ ಈಗಲೂ ಕೂಡ ಅದೇ ಪ್ರವಾದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಮಾಹಿತಿನಲಿ ಕೊಡ್ತಾ ಇದೆ ನಾವ್ ಅದನ್ನ ಮುಂದುವರಿಸಿ ಓದನ ಮೂವತ್ತನೇ ಆ ಒಂದು ಪುಟದಲ್ಲಿ ಎರಡನೇ ಪ್ಯಾರಾದಿಂದ ಓದ ಓದಿ 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 ಅದೇ ಇಲ್ಲಿ ಆತನ ಹೌದು ಅಲ್ಲಿಂದ ಓದಿ ಇಲ್ಲಿ ಆತನ ಪ್ರವಾದನೆಯ ಎಳೆಯು ಅದರ ಪೂರ್ಣ ಚಲನೆಯ ನಂತರ ಸ್ಥಗಿತಗೊಳ್ಳುವುದು ಅಧ್ಯಾಯದ ಉಳಿದ ವಚನಗಳು ದಾನಿಯಲ ಮತ್ತು ಆತನ ಸಮಯದ ಜೊತೆ ಸೇವಕರುಗಳಿಗಾಗಿ ನೀಡಲ್ಪಡುವ ಉದ್ದೇಶ ಹೊಂದಿಲ್ಲ ಆದರೆ ದೇವರ ಮಕ್ಕಳಿಗೆ ಕಡೆಯ ಕಾಲದಲ್ಲಿ ಬರುವ ಕೆಲವು ನಿಶ್ಚಿತವಾದ ಸಾಂಕೇತಿಕ ಕಾಲವಾದ ಸಾವಿರದ ಇನ್ನೂರ ಅರವತ್ತು ಸಾವಿರದ ಇನ್ನೂರ ತೊಂಬತ್ತು ಮತ್ತು ಸಾವಿರದ ದಿನಗಳ ಅವಧಿಗಳಲ್ಲಿ ಸೂಕ್ತ ಸಮಯದಲ್ಲಿ ನಾವು ಜೀವಿಸುವ ಸಮಯವನ್ನು ಅದು ನಿಜವಾಗಿಯೂ ಸುಗ್ಗಿಯ ಸಮಯವಾಗಿದೆ ಅಥವಾ ಸುವಾರ್ಥ ಯುಗದ ಅಂತಿಮ ಸಮಯವಾಗಿದೆ ಎಂದು ಮನದಟ್ಟು ಪಡಿಸಿಕೊಳ್ಳಬಹುದು ಕ್ರಿಸ್ತನ ಪ್ರೀತಿಯ ಸಹೋದರ ಸೌರಿ ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ನೋಡಿದ್ರೆ ಈ ಒಂದು ಫ್ರೆಂಚ್ ಕ್ರಾಂತಿಯ ನಂತರ ನಾವು ಮುಂದುವರ್ಕೊಂಡು ಹೋಗ್ಬೇಕಾದ್ರೆ ಆ ಕೆಲವೊಂದು ಸಮಯಗಳನ್ನ ಇಲ್ಲಿ ಏನ್ ಮಾಡಿದರೆ ನಿಗದಿ ಪಡಿಸಿದಾರೆ ಅಲ್ವಾ ಕೆಲವೊಂದು ಸಮಯನ್ನ ದಾಳಿಯಲ್ ಮಾಡ್ತಾರೆ ಸಾವಿರದ ಇನ್ನೂರ ಅರವತ್ತು ಸಾವಿರದ ಇನ್ನೂರ ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಇದ್ರಲ್ಲಿ ಏನಪ್ಪಾ ಅಂತ ನೋಡ್ಬೇಕಾದ್ರೆ ದಾನಿಯಲ ಮತ್ತು ಆತನ ಸಮಯದ ಜೊತೆ ಸೇವಕರಿಗಾಗಿ ನೀಡಲ್ಪಟ್ಟಿರುವ ಉದ್ದೇಶ ಹೊಂದಿಲ್ಲ ಅಂದ್ರೆ ದಾಳಿಯೆಲ ಇದ್ದಂತ ಆ ಸಮಯದಲ್ಲಿ ಇದ್ದಂತ ದೇವ್ರ ಮಕ್ಕಳು ಇರ್ಬಹುದು ಅಲ್ವಾ ಅವ್ರಿಗೆ ಈ ಒಂದು ವಿಷಯ ಕೊಡಲ್ಪಡ್ಲಿಲ್ಲ ಸೊ ಹೆಚ್ಚಾಗಿ ನೋಡ್ಬೇಕಾದ್ರೆ ಈ ದಾನಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ವಿಷಯಗಳನ್ನ ತಿಳ್ಕೊಳಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ರು ಈ ಒಂದು ಪ್ರವಾದನೆ ಎಲ್ಲಿ ನೆರವೇರುತ್ತೆ ಈ ದಾಳಿಲ ಒಂದು ಮನೋಭಾವನೆ ಪ್ರಕಾರ ಅವರ ಕುತೂಹಲ ಏನಪ್ಪಾ ಅಂದ್ರೆ ದಾನಿಲ್ಗೆ ಗೊತ್ತಿರುವಂತ ವಿಷಯ ಇಸ್ರೇಲ್ ಜನರ ಒಂದು ದಾಸತ್ವ ಒಳಗಾಗಿರುವಂತ ಒಂದು ಸಮಯ ಇಸ್ರೇಲ್ ಜನರು ದಾಸತ್ವ ಒಳಗಾಗಿದ್ರ ಮುಂದೆ ದಾನಿಲಿ ಗೊತ್ತು ಹೇಗ್ ಗೊತ್ತು ಅಂದ್ರೆ ದಾನಿಲ್ ಕೂಡ ದಾಸಕ್ಕೆ ಒಳಗ ದಾಸತ್ವಕ್ಕೆ ಒಳಗಾಗಿದ್ದಾರೆ ಅಂದ್ರೆ ಬಾಬಿಲೋನ್ಗೆ ಸರಿಯಾಗಿ ಹೋಗಿದ್ದಾರೆ ಎಷ್ಟೇ ಒಂದು ಅದ್ ಅಧಿಕಾರದಲ್ಲಿ ಎಷ್ಟೇ ಒಂದು ಅಂತಸ್ತಿನಲ್ಲಿ ದಾಳಿಯಲ್ಲಿ ಇದ್ರು ಕೂಡ ಅವರ ಮನಸ್ಸೆಲ್ಲ ಎಲ್ಲಿಗೆ ಅವ್ರನ್ನ ಸರಿತಾ ಇತ್ತು ಎಲ್ಲಿಗೆ ಯಾವ ಕಡೆ ಗಮನ ಸಲೀತಾ ಇತ್ತು ಎಲ್ಲಿ ಎಲ್ಲಿ ಅವರ ಮನಸ್ಸೆಲ್ಲ ಇತ್ತು ಅಂದ್ರೆ ಎರಸಲ ಮೇಲೆ ಇತ್ತು ದೇವರ ದೇಶದ ಮೇಲೆ ಇತ್ತು ದೇವ್ರ್ ಕೊಟ್ಟಂತ ತಮ್ಮ ಜನರಿಗೆ ಕೊಟ್ಟಂತ ಒಂದು ಅಹ್ ಇಸ್ರೇಲ್ ದೇಶದ ಮೇಲೆ ಅವರ ಮನಸ್ಸೆಲ್ಲಾ ಇತ್ತು ಆದ್ರಿಂದ ದಾನಿಯಲ್ ನೋಡಿದಂತ ರೀತಿ ವಿಧಾನಗಳೆಲ್ಲ ಯಾವ ರೀತಿ ಇತ್ತು ಅಂದ್ರೆ ಇಸ್ರೇಲ್ ಜನರ ಬಿಡುಗಡೆ ಮತ್ತೆ ಯಾವ ರೀತಿ ಬಿಡುಗಡೆ ಒಬ್ಬ ವಿಮೋಚಕನ ಮೆಸ್ಸಿಯನ್ನ ಬರುವಿಕೆ ಇದ್ರ ಮೇಲೆ ತುಂಬಾ ಇತ್ತು ದಾನಿಲ ಎಂಟೈರ್ ಒಂದು ಪ್ರವಾದನೆಗಳು ಇದೇ ರೀತಿ ಇತ್ತು ಯಾಕೆ ಅಂದ್ರೆ ದಾನಿಲ ಮನಸ್ಸು ಹಾಗೆ ಇತ್ತು ದಾನಿಯಲ್ಲಿ ಯಾವಾಗಲೂ ಕೂಡ ಇದೇ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ರು ಯಾವಾಗ ನನ್ನ ಜನರಿಗೆ ಬಿಡುಗಡೆ ಆಗುತ್ತೆ ಯಾವಾಗ ದೇವರು ಅಂತ ಪ್ರಭು ಬರ್ತಾರೆ ವಿಮೋ ಯಾವಾಗ ಬಂದು ಬಿಡುಗಡೆ ಮಾಡ್ತಾರೆ ಹಾಗೆ ದಾನಿಯಲ್ ಪತ್ರಿಕೆಲ್ಲ ಓದ್ಬೇಕಾದ್ರೆ ಇನ್ನ ಜನರ ಅಧಿಪತಿಯಾಗಿರುವಂತ ಮಿಗಾ ಇಲ್ ಅಂತ ಒಂದು ಪದ ಯೂಸ್ ಮಾಡ್ತಾರೆ ಒಂಬತ್ತನೇ ಅಧ್ಯಯದಲ್ಲಿ ಮೆಸ್ಸಿಯ ಅಂತ ಯೂಸ್ ಮಾಡ್ತಾರೆ ಇದೆಲ್ಲ ಅವ್ರಿಗೆ ಒಂದು ಸಾಂಕೇತಿಕವಾಗಿ ಇತ್ತು ಹೊರತು ನಿಜದಲ್ಲಿ ಅವ್ರು ಯಾರಂತ ದಾನಿಲ್ ಗೊತ್ತಿಲ್ಲ ಅವ್ರು ಎಸ್ಕರಿಸ್ತಾನೆ ಅಂತ ಗೊತ್ತಿಲ್ಲ ತಾನಿ ಇಲ್ಲಿವರೆಗೂ ಗೊತ್ತಿಲ್ಲ ಅವ್ರು ಎದ್ದಂದ ಮೇಲೆ ಗೊತ್ತಾಗ ಅಲ್ವಾ ಸಾಗಿರ್ಬೇಕಾದ್ರೆ ಇಲ್ಲಿ ನಾವು ನೋಡುವಂತ ಒಂದು ವಿಷಯವನ್ನ ದೇವ್ರ ಮಕ್ಕಳು ಇಟ್ಕೊಂಡು ಅಲ್ವಾ ಒಂದು ವಿಷಯವನ್ನ ನಾವು ಗಮನದಲ್ಲಿಟ್ಟು ನೋಡ್ಕೊಬೇಕಾದ್ರೆ ದಾನಿಯಲ್ ಇಲ್ಲಿ ಕೊಟ್ಟಿರುವಂತ ಯಾವುದೇ ಒಂದು ಸಮಯ ಅವರ ಜನರ ಕಾಲದಲ್ಲಿ ನೆರವೇರುವಂತ ಒಂದು ಸಮಯ ಆಗಿರ್ಲಿಲ್ಲ ಬದಲಾಗಿ ಇದೆಲ್ಲವೂ ಕೂಡ ಯಾವಾಗ ನೆರವೇರ್ತಾ ಇತ್ತು ಅಂದ್ರೆ ಇದೆಲ್ಲವೂ ಕೂಡ ಅನಂತರ ದಿನಗಳಲ್ಲಿ ಅಂದ್ರೆ ದಾನಿಯಲ್ಲಿನ ಸೇವಕರುಗಳೇ ಆಗಿದ್ರು ನಾವು ಕೂಡ ಏನಾಗಿದ್ದೀವಿ ಆ ದಾನಿಯಲ್ಲಿನ ವರ್ಗದವರೇ ಆಗಿದ್ದೀವಿ ಅಲ್ವಾ ಅಂತಿಮ ಕಾಲದಲ್ಲಿರುವಂತ ಹೇಗೆ ದಾನಿಯಲ್ ಇಸ್ರೇಲ್ ಜನರ ಒಂದು ಕಾಲದ ಅಂತಿಮ ಕಾಲದಲ್ಲಿ ಇದ್ರು ನಾವು ಕೂಡ ಅಂತಿಮ ಕಾಲದಲ್ಲಿ ಇದ್ದೀವಿ ಈ ಅಂತಿಮ ಕಾಲ ಯಾವುದನ್ನ ಸೂಚಿಸ್ತಾ ಅಂದ್ರೆ ಸುವಾರ್ತೆಯ ಸುಗ್ಗಿ ಕಾಲವನ್ನ ಸೂಚಿಸ್ತಾ ಇದೆ ಸುವಾರ್ತೆ ಸುಗ್ಗಿ ಕಾಲವನ್ನ ಸೂಚಿಸ್ತಾ ಇದೆ ಆದ್ರಿಂದ ಈ ಸಮಯದಲ್ಲೇ ಇದು ಅನ್ವಯವಾಗುತ್ತೆ ಅನ್ನೋಂಥ ವಿಷಯವನ್ನ ದೇವ್ರ ಏನ್ ಮಾಡಿದ್ರ ಅಂದ್ರೆ ಅಲ್ಲಿ ದಾನಿಯಲ್ಗೆ ತಿಳಿಸಿದ್ರು ಅನ್ನೋಂಥ ವಿಷಯವನ್ನ ನಾವು ನೋಡ್ಬಹುದು ಸೊ ಅದರಿಂದ ಈ ಒಂದು ಪಾಯಿಂಟ್ ನ ಈ ರೀತಿಯಾಗಿ ನಾವೇನ್ ಮಾಡೋಣ ನಮ್ಮ ಕಾಲಕ್ಕೆ ಇದು ದಾನಿಯಲ್ ಕಾಲಕ್ಕಲ್ಲ ನಮ್ಮ ಕಾಲಕ್ಕೆ ಇದು ಸೀಮಿತವಾಗಿ ಆಗಿರ್ಬೇಕಾದ್ರೆ ನಮ್ಮ ಕಾಲದಲ್ಲಿ ಯಾವ ಒಂದು ಸಮಯವನ್ನ ಯಾವ ಒಂದು ಘಟನೆಯ ಜೊತೆಗೆ ಈ ಸಮಯವನ್ನ ತಿಳ್ಸ್ಕೊಡ್ತಾ ಇದ್ದಂತ ವಿಷಯವನ್ನ ಏನ್ ಮಾಡೋಣ ಸ್ಟಡಿ ಮಾಡಿಕ್ ಹೋಗೋಣ ಮುಂದುವರಿಯ ಮುಂದುವರಿಸಿ ನಿಮ್ಮ ಪುಸ್ತಕದಲ್ಲಿ ಓದ್ತಾರೆ ದಾನಿಯಲನು ಈ ಲೋಕದ ರಾಜ್ಯಗಳ ನಡುವೆ ಉಂಟಾಗುವ ಕಚ್ಚಾಟಗಳ ಬಗ್ಗೆ ಮತ್ತು ಅಂತಿಮವಾಗಿ ಮಹಾ ಅರಸನ ಮಿಕಾಯಿಲನ ಕೈಯಲ್ಲಿ ವಿಜಯ ಉಂಟಾಗುವ ಬಗ್ಗೆ ದೀರ್ಘವಾದ ವರದಿಯನ್ನು ಕೇಳಿಸಿಕೊಂಡವನಾಗಿದ್ದು ಅದು ಯಾವಾಗ ದೇವಜನರನ್ನು ಬಿಡುಗಡೆಗೊಳಿಸುತ್ತದೆ ಎಂದು ಆಶ್ಚರ್ಯದಿಂದ ನೋಡುವವನಾಗಿದ್ದನು ಆದರೆ ನಾಲ್ಕನೆಯ ವಚನದಲ್ಲಿ ಅವನಿಗೆ ದಾನಿಯಲನೆ ನೀನು ಈ ಮಾತುಗಳನ್ನು ಮುಚ್ಚಿಡು ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಬಹು ಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆಯು ಹೆಚ್ಚುವುದು ಎಂದು ಹೇಳಲ್ಪಟ್ಟಿತ್ತು ಅಲ್ವಾ ಸರ್ ನೋಡ್ಬೇಕಾದ್ರೆ ದಾಳಿಲನ ಈ ಒಂದು ಸಮಯದಲ್ಲಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ದಾಳಿ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಸಮಯವನ್ನ ಯಾವ ಒಂದು ದಿನಗಳನ್ನ ಸೂಚಿಸ್ತಾ ಇದೆ ಯಾವ ಒಂದು ವಿಶೇಷವಾಗಿ ನೋಡ್ಬೇಕಾದ್ರೆ ಯಾವ ಒಂದು ಸಮಯದಲ್ಲಿ ಈ ಪ್ರವಾದನೆ ನೆರವೇರ್ಬೇಕಾಗಿದೆ ವಿಷವನ್ನ ಏನ್ ಮಾಡಿದ್ರ ಅಂದ್ರೆ ದಾಳಿ ನಲ್ಲಿ ಇವಾಗ ಅಲ್ವಾ ಸೊ ದಾನಿಲಿ ಆ ರೀತಿ ಅವ್ರು ಹುಡುಕ್ಬೇಕಾರೆ ಅವ್ರಿಗೆ ಸಿಕ್ಕಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಏನ್ ಉತ್ತರ ಅವ್ರಿಗೆ ದೇವ್ರ ಕಡೆಯಿಂದ ಬಂತು ಹ ಯಾಕಂದ್ರೆ ಇದು ಈ ಸಮಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಲ್ವಾ ಈ ಸಮಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಏನ್ ಮಾಡೋ ನೀನು ನಿನ್ನ ಒಂದು ಏ ಕೆಲ್ಸ ಏನಿದೆಯೋ ಅದನ್ನ ಮಾಡಿ ಮುಗಿಸಿ ನೀನು ನಿದ್ರೆ ಹೋಗು

ನಿಖರವಾಗಿರ್ಬೇಕು ಒಂದ್ ವೇಳೆ ಏನಂತಾರೆ ಊಹೆಗಳಲ್ಲಿ ಆ ಇರಬಹುದು ಇಲ್ಲದೆ ಇರಬಹುದು ನಮ್ಗೆ ಅನ್ವಯವಾಗಬಹುದು ಅನ್ನೋ ರೀತಿಯಲ್ಲ ಸುಳ್ಳಾಗಿ ನಮ್ಗೆ ಅನ್ವಯವಾಗುತ್ತೆ ಅಂತ ಸುಮ್ಮನೆ ಆಧಾರಗಳಿಲ್ಲದೆ ಹೇಳುವಂತ ವಿಷಯಗಳು ಅಲ್ಲ ಬದಲಾಗಿ ನಿಖರವಾಗಿ ನಿಖರವಾಗಿ ಹೌದು ದೃಢವಾಗಿ ಇದು ಇಂಥ ಕಾಲವನ್ನೇ ಸೂಚಿಸುತ್ತೆ ಅನ್ನೋ ವಿಷಯವನ್ನ ನಾವು ಹುಡುಕ್ಬೇಕು ಹಾಗಾಗಿ ಮೊದಲನೇದಾಗಿ ನಾವೇನ್ ಕಡೀತೀವಿ ಅಂದ್ರೆ ಆ ದಾನಿ ಏನ್ ಮಾಡ್ತಿದ್ರೆ ಅಲ್ಲಿ ಮಾತಾಡುವಂತ ಕೆಲವೊಂದು ವಿಷಯಗಳನ್ನ ಮಾತಾಡ್ಬೇಕಾದ್ರೆ ರಾಜ್ಯ ರಾಜ್ಯಗಳ ನಡುವೆ ಉಂಟಾಗುವಂತ ಒಂದು ಯುದ್ಧಗಳ ಬಗ್ಗೆ ಮಾತಾಡ್ತಾರೆ ಆ ಯುದ್ಧಗಳು ಯಾರ ಕೈಯ ಮೂಲಕ ನಡೆಯುತ್ತೆ ಅನ್ನೋ ವಿಷಯವನ್ನು ಕೂಡ ಒಂದು ಕ್ಲೂ ಕೊಡ್ತಾ ಇದೆ ಯಾರಪ್ಪ ಅಂದ್ರೆ ಮಿಕಾಯಿಲ್ ನ ಕೈಯಲ್ಲಿ ವಿಜಯ್ ಉಂಟಾಗುವ ಬಗ್ಗೆ ದೀರ್ಘವಾದವರೇನು ಕೇಳಿಸಿಕೊಂಡವನಾಗಿದ್ದು ಅಂದ್ರೆ ಮಿಕಾಯಿಲ್ ಬಗ್ಗೆ ಏನ್ ಮಾಡ್ತಾರೆ ಮಾತಾಡ್ತಾರೆ ಸೊ ಮಿಕಾಯಿಲ್ ಬಗ್ಗೆ ಮಾತಾಡಿದಾಗ ದಾನಿಯಲ್ಲಿಗೆ ಮಿಖಾಯಿಲ್ ಯಾರಂತ ಗೊತ್ತಿರಲಿಲ್ಲ ಬಹುಶಃ ದಾನಿಯಲ್ಲಿಗೆ ಮಿಕಾಯಿಲ್ ಅಂದ್ರೆ ಒಬ್ಬ ದೂತ ಪ್ರಧಾನ ದೂತ ದೇವರಿಗೆ ಆ ದೇವರ ಆಜ್ಞೆಸುವಂತಹ ಮಹಾ ಒಂದು ಬಲವುಳ್ಳ ದೂತ ಅನ್ನೋಂಥ ವಿಷಯ ಮಾಹಿತಿ ಗೊತ್ತಿರಬಹುದು ಆದ್ರೆ ಅದು ಮೇಸಿಯಾನೆ ಅದು ಯೇಸುಕಿಸ್ತೇನೆ ಅಂತ ಗೊತ್ತಿಲ್ಲ ಆದ್ರೆ ಈಗ ಈ ಮಿಕಾಯಿಲ್ ಏನು ಅಂತ ಕಂಡಿಡಿಬೇಕಾದಂತ ಒಂದು ಆ ದೇವರ ಯೋಜನೆ ಪ್ರಕಾರ ಯಾವ ಜನ ಕಂಡಿಡಿಬೇಕಂತ ದೇವ್ರ ಪ್ಲಾನ್ ಇಲ್ಲ ಅವ್ರು ಕಂಡು ಅವ್ರು ಕಂಡು ಅದನ್ನ ಹಾಗಿದ್ರೆ ಆ ಮಿಕಾಯಿಲ್ ಏನಂತ ನಾವು ಕಂಡು ಅನ್ನೋದು ನೋಡ್ಬೇಕಾಗುತ್ತೆ ಅಲ್ವಾ ಇನ್ನು ಹೆಚ್ಚಾಗಿ ಅದಕ್ಕೆ ಕೆಲವೊಂದು ಇನ್ನೂ ಕೆಲವೊಂದು ಕ್ಲೋನ ಕೊಡ್ತಾರೆ ಏನಪ್ಪಾ ಅಂದ್ರೆ ದೇವ ಜನರು ಯಾವಾಗ ಆ ದೇವ ಜನ ಏನ್ ಮಾಡ್ತಾರೆ ಬಿಡುಗಡೆ ಹೊಂದುತ್ತಾರೆ ಅಲ್ವಾ ಸೊ ದೇವಚಂದ್ರ ಯಾವಾಗ ಬಿಡುಗಡೆ ಅಂತ ವಿಷಯವನ್ನ ದಾಳಿಯಲ್ಲಿ ತುಂಬಾ ಆಸಕ್ತಿಯಿಂದ ಆತನು ಹುಡ್ಕೊಂಡು ಅದಕ್ಕೆ ಅಲ್ಲಿ ಕೊಟ್ಟಿರೋ ಒಂದೇ ಕ್ಲೂ ಏನಪ್ಪಾ ಅಂದ್ರೆ ಈಗ ಇದನ್ನ ಕ್ಲೋಸ್ ಕ್ಲೋಸ್ ಮಾಡಂದ್ರೆ ಏನು ಈಗ ಈ ವಿಷಯಗಳನ್ನ ಮರೆಯಾಗಿಡು ಅಂದ್ರೆ ಸೀನ್ ಮಾಡಿದ್ರೆ ಅರ್ಥ ಇದು ಬಹುಕಾಲದ ನಂತರ ನೆರವಂತ ವಿಷಯ ಈಗಂತೂ ತಕ್ಷಣಕ್ಕೆ ನೆರವೇರಲ್ಲ ಇನ್ನೊಂದು ಇನ್ನೂರು ವರ್ಷಕ್ಕೂ ನೆರವೇರಲ್ಲ ಹಾಗಿದ್ರೆ ಇದನ್ನ ಹಾಗೆ ಬಿಟ್ಟಿರಬಹುದು ಜನರು ಹುಡುಕ್ಲಿ ಓದ್ಲಿ ಹತ್ರ ಬರ್ತಾ ಇದಾರೆ ಇನ್ನು ನೂರು ಇನ್ನೂರು ವರ್ಷ ಇದೆ ಇನ್ನು ಹತ್ತತ್ರ ಇದೆ ಹುಡ್ಕ ಸ್ಟಾರ್ಟ್ ಮಾಡ್ಲಿ ಈಗಲಿಂದ ಹುಡುಕಿದ್ರೆ ಅವ್ರ ಏನಾಗುತ್ತೆ ಆ ಸಮಯವನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಬಿಟ್ಟಿರ್ಬಹುದು ಆದ್ರೆ ಇದ್ರ ಮುದ್ರೆ ಹಾಕೋ ಅಂದಾಗ ಇಲ್ಲೇನಾಯ್ತು ಅಂದ್ರೆ ಇದು ಬಹುಕಾಲದ ನಂತರ ವಿಷಯ ಅಂತ ಅಲ್ಲಿ ಗೊತ್ತಾಯ್ತು ನಾನೇನ್ ಹೇಳುವಂತ ವಿಷಯಗಳನ್ನ ಇಟ್ಕೊಂಡು ನಾವು ಆ ಸಮಯನ ಈಗ ಅನಲೈಸ್ ಮಾಡ್ತಾ ಇದ್ವಿ ಓಕೆ ಇದು ಯಾವ ಸಮಯ ಇರ್ಬೋದು ಅಲ್ವಾ ಮತ್ತೆ ಇನ್ನೊಂದ್ ಕ್ಲೂ ಏನ್ ಕೊಡ್ತಾರಂದ್ರೆ ಬಹು ಜನರು ಅತಿುತ್ತ ತಿರುಗುವವರು ತಿಳುವಳಿಕೆಯು ಹೆಚ್ಚುವುದು ಅಂತ ವಿಷಯವನ್ನ ಹೇಳ್ತಾರೆ ಬಹು ಜನರು ತಿರುಗುವರು ತಿಳುವಳಿಕೆಯು ಹೆಚ್ಚುವುದು ಕೃತ್ನಪಿತಿ ಸವಸರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕ್ಲೂ ಒಂದು ಮಾಹಿತಿ ಬರ್ತಿದೆ ಅಂದ್ರೆ ಇದು ಯಾವ ಕಾಲದಲ್ಲಿ ನಾವು ಸ್ಟಡಿ ಮಾಡ್ಬೇಕಾದ್ರೆ ಇನ್ನು ಬರುವಂತ ಭವಿಷ್ಯದಲ್ಲಿ ಅಂತ ಹೇಳ್ಬೋದು ಒಂದ್ ವೇಳೆ ಇಲ್ಲ ಆಲ್ರೆಡಿ ಅಂತ ಹೇಳ್ಬಹುದು ಬಟ್ ಇಲ್ಲ ಇದು ನಮ್ಮ ಕಾಲಕ್ಕೆ ಅಂತ ಏನಾದ್ರು ಹೇಳೋದಾಗಿದ್ರೆ ನಮ್ಗೆ ಇನ್ನೂ ಸಷ್ಟವಾದಂತ ಆಧಾರಗಳಿವೆ ಡೋರ್ ಕ್ಲೋಸ್ ಮಾಡ್ಬಾರ ನಮಗೆ ಇನ್ನೂ ಸ್ಪಷ್ಟವಾದಂತ ಆಧಾರ ಅಲ್ವಾ ಅದಕ್ಕೆ ಇಲ್ಲೊಂದು ಕ್ಲೂ ಇದೆ ಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆ ಹೆಚ್ಚುವುದು ಹಾಗಿದ್ರೆ ಏನ್ ನಡೆಯುತ್ತೆ ಅನ್ನೋ ವಿಷಯವನ್ನು ನೋಡೋಣ ಅಹ್ ಓದಿ ಅದನ್ನ ಮುಂದುವರಿಸಿ ಅದೇ ಒಂದು ಕಂಟಿನ್ಯೂ ಪಾರ್ಟ್ ಜನರ ಸಾಮಾನ್ಯವು ಜ್ಞಾನವು ಹೆಚ್ಚಾಗಿ ದಾನಿಯೇಲನ ಹನ್ನೊಂದನೇ ಅಧ್ಯಾಯದಲ್ಲಿ ಹೇಳಿರುವ ಅಂತ್ಯಕಾಲದ ಬೋಧನೆಯು ಅದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತೆಂಬ ಅನುಭವ ಮಾಡಿಕೊಂಡಿದ್ದಲ್ಲದೆ ಅತ್ತಿತ್ತ ತ್ವರಿತವಾಗಿ ತಿರುಗಾಡುತ್ತಾ ಪ್ರಯಾಣ ಮಾಡುತ್ತಾ ಇರುವುದನ್ನು ದೃಢೀಕರಿಸಿದೆ ಇವೆಲ್ಲವೂ ಅಂತ್ಯಕಾಲಕ್ಕೆ ಸಂಬಂಧಿಸಿದವುಗಳಾಗಿವೆ ಮೊದಲನೆಯ ಉಗಿ ದೋಣಿಯು ಸ್ಟೀಮ್ ಬೋಟ್ ಸಾವಿರದ ಎಂಟುನೂರ ಏಳರಲ್ಲಿ ಮೊದಲನೆಯ ಉಗಿಯ ಕಾರು ಸ್ಟೀಮ್ ಕಾರ್ ಸಾವಿರದ ಎಂಟುನೂರ ತೊಂಬತ್ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮೊದಲನೆಯ ಟೆಲಿಗ್ರಾಂ ತಂತಿ ಸಂದೇಶ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಚಾಲನೆಗೊಂಡಿತ್ತು ಇಂದಿಗೂ ಸಹಸ್ರಾರು ಬೃಹತ್ ಬೃಹತ್ ಕಾರುಗಳು ವಿಮಾನಗಳು ಹಬೆಯ ಹಡಗುಗಳು ಬಹಳಷ್ಟು ಮಂದಿಯನ್ನು ಅತ್ತಿತ್ತ ಸಾಗಿಸುತ್ತವೆ ಓಕೆ ನೋಡಿ ತುಂಬಾ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದು ನಮ್ಮ ರಸಲ್ ಬ್ರದರ್ ಒಂದು ಸಮಯ ಇಲ್ವಾ ಈಗ ಅವರು ಇರುವಂತ ಒಂದು ಟೈಮ್ ಅಲ್ಲಿ ಮಾತಾಡ್ತಿದ್ರೆ ಹದಿನಾರಿಗೆ ಏನ್ ಮಾಡಿದಾರೆ ಅವರ ಒಂದು ಜೀವನದ ಒಂದು ವಿಷಯ ಆಗಿರ್ಬೇಕಾದ್ರೆ ಆ ಸಮಯದಲ್ಲಿ ಆಗಿರುವಂತ ವಿಷಯನ ಇಲ್ಲಿ ಏನ್ ಮಾಡಿದಾರೆನ್ಶನ್ ಮೆನ್ಶನ್ ಮಾಡ್ಬೇಕಾರೆ ಆ ಸಮಯದಲ್ಲಿ ಅವ್ರು ಏನ್ ನೋಡಿದ್ರೆ ಮೆನ್ಶನ್ ಆ ಟೈಮ್ ಲೆ ಏನಿತ್ತು ಸಾವಿರದ ಎಂಟುನೂರ ಏಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಈಚೆಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ನಂತರ ಏನ್ ಬರುತ್ತೆ ಸಾವಿರದ ಎಂಟುನೂರ್ ಬರುತ್ತೆ ಸಾವಿರದ ಎಂಟುನೂರ ಅಂದ್ರೆ ಏನ್ ಬರುತ್ತೆ ಅಲ್ವಾ ಸಾವಿರದ ಏಳ್ನೂರ ಎಲ್ಲಿದ್ರು ಅಲ್ಲಿ ಹದಿನೆಂಟನೇ ಶತಮಾನ ಇತ್ತು ಸಾವಿರದ ಎಂಟುನೂರ ಒಂದರಿಂದ ಅದು ಹತ್ತೊಂಬತ್ತನೆಯ ಶತಮಾನವಾಗುತ್ತೆ ನೈನ್ಟೀನ್ ಸೆಂಚುರಿ ಅಲ್ವಾ ಹದಿನೆಂಟರ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನಕ್ಕೆ ಕಲ್ಲಿಡ್ತಾ ಇತ್ತು ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದ್ರೆ ಏನೆಲ್ಲ ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ ಮೊದಲನೇದಾಗಿ ಆ ಉಗಿ ದೋಣಿ ಸ್ಟೀಮ್ ಬೋಟ್ ಬರುತ್ತೆ ಸ್ಟೀಮ್ ಬೋಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ವಾ ಕಲ್ಲಿದ್ದಲಿಂದ ಏನ್ ಮಾಡ್ತಿದ್ರು ಆ ಒಂದು ಬೋಟ್ ಹೋಗ್ತಾ ಇತ್ತು ಆ ಅದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಅದು ಇಂಜಿನ್ ರೀತಿನೇ ಇತ್ತು ನಮ್ಮಲ್ಲಿ ನಮಗ್ ಕೂಡ ಈಗ ಸ್ಟೀಮ್ ಇಂಜಿನ್ ಇದೆ ಇಂಜಿನ್ ಅಲ್ಲಿ ಏನಾಗುತ್ತೆ ಆ ಸ್ಪಾರ್ಕ್ ಆಗುತ್ತೆ ಏನಾಗುತ್ತೆ ಅಂದ್ರೆ ಅದ್ರ ಒಂದು ಹಬೆಗೆ ನೀರಾವಿ ಏನಾಗುತ್ತೆ ನೀರಾವಿ ಆ ಆವಿ ಏನಾಗುತ್ತೆ ಅಂದ್ರೆ ಆ ಯಂತ್ರಗಳನ್ನ ನಡೆಸುವಂತ ಕೆಲಸ ಮಾಡುತ್ತೆ ಅಲ್ವಾ ಹೇಗೆ ಕಲ್ಲಿದ್ದಲನ್ನ ಹಾಕಿ ನೀರಿನ ಆವಿನ ಕಳಿಸಿ ಅದ್ರ ಮೂಲಕ ಏನಾಗ್ತಿತ್ತು ಅಂದ್ರೆ ಆ ಯಂತ್ರಗಳು ತುಂಬಾ ವೇಗವಾಗಿ ನಡೆಯುವಂತ ಕೆಲಸ ನಡೆಯುತ್ತೆ ಈ ಸ್ಟೀಮ್ ಬೋರ್ಡ್ ಬಂದ್ಬಿಡ್ತು ಅಲ್ವಾ ಸ್ಟೀಮ್ ಬೋಟ್ ಏನಪ್ಪಾ ದೊಡ್ಡ ವಿಷಯ ಅಂತ ನಮ್ಗೆ ಅನಿಸ್ಬಹುದು ಯಾಕಂದ್ರೆ ಕೃಷ್ಣ ಪ್ರೀತಿಯ ಸರಸವರಿ ಅದನ್ನ ಮೊದಲೇ ಹೇಳ್ತಾ ಇದ್ದೀನಿ ನಾವು ಕಾಲಗಳ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಅರ್ಥ ಮಾಡ್ಕೊಬೇಕಾದ್ರೆ ಆ ಕಾಲದಲ್ಲಿನ ಪರಿಸ್ಥಿತಿಗಳನ್ನ ಕೂಡ ಅರ್ಥ ಮಾಡ್ಕೋ ಸಾಮಾನ್ಯವಾಗಿ ಹಿಂದೆ ಕುದುರೆಲಿ ಹೋಗ್ತಾ ಇದ್ರು ಕತ್ತೆಯಲ್ಲಿ ಹೋಗ್ತಾ ಇದ್ರು ಕತ್ತೆ ಬೇಗ ಎಷ್ಟಿತ್ತು ಕುದುರೆ ಬೇಗ ಎಷ್ಟಿತ್ತು ಕುದುರೆ ಏನಾಗ್ತಿತ್ತು ಅಂದ್ರೆ ಆಯಾಸ ಅಂದ್ರೆ ಅದು ತುಂಬಾ ದಿನ ತುಂಬಾ ದೂರ ಹೋಗ ಆಗ್ತಿತ್ತು ಆದ್ರೆ ಒಂದು ಯಂತ್ರ ಅಂತ ತಗೊಂಡಾಗ ಅದು ಹೇಗಿರುತ್ತೆ ಅದಕ್ಕೆ ಯಾವುದೇ ರೀತಿ ಜೀವ ಇರಲ್ಲ ಬಟ್ ಎಲ್ಲಿವರೆಗೂ ನಾವು ಅದಕ್ಕೆ ಬೇಕಾದಂತ ಒಂದು ಸಲಕರಣೆ ಉಪ ಉಪಕರಣ ಕೊಡ್ತೀವೋ ಅದಕ್ಕೆ ಆ ತನ್ನ ಅಂದ್ರೆ ತನ್ನ ನಡೆಸ್ಕೊಳ್ಳುವಂತ ಪೆಟ್ರೋಲ್ ಇರ್ಬೋದು ಬೇರೆ ಈ ರೀತಿ ಶಕ್ತಿ ಸಾಮಗ್ರಿಗಳನ್ನ ಕೊಡ್ತೀವೋ ಅಲ್ಲಿವರೆಗೂ ನಿರಂತರವಾಗಿ ನಡೀತಾ ಯಂತ್ರೋಪಕರಣ ಹಾಗಾಗಿ ಯಾವಾಗ ಇದೆಲ್ಲ ಬಂತೋ ಮನುಷ್ಯನ ಓಡಾಟ ಜಾಸ್ತಿ ಆಯ್ತು ಸ್ಪೀಡ್ ಆಯ್ತು ಮನುಷ್ಯ ಈಗ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋಗೋಕೆ ಮನುಷ್ಯನಿಗೆ ಒಂದು ಗಂಟೆ ಆಯ್ತು ಇಲ್ಲಿಂದ ನೂರು ಕಿಲೋಮೀಟರ್ ಹೋಗೋಕೆ ಒಂದು ಒಂದು ಗಂಟೆ ಆಗುತ್ತಂದ್ರೆ ಹೇಗಿರುತ್ತೆ ಅವ್ರು ತುಂಬಾ ದೂರ ಟ್ರಾವೆಲ್ ಮಾಡ್ತಿದ್ದ ತುಂಬಾ ಬೇಗ ಹೋಗ್ತಿದ್ದ ತುಂಬಾ ಬೇಗ ಬರ್ತಿದ್ದ ಹೀಗೆ ಓಡಾಡಕ್ಕೆ ಶುರು ಮಾಡ್ತಿದ್ದ ಅಂದ್ರೆ ಬೇರೆ ಬೇರೆ ದೇಶಗಳನ್ನ ಪ್ರಯಾಣ ಮಾಡಕ್ಕೆ ಶುರು ಮಾಡ್ತಿದ್ದ ಅಂದ್ರೆ ಈ ಅನ್ವೇಷಣೆ ನೋಡ್ಬೇಕಾದ್ರೆ ಹಾಕ್ಬೇಕಾಯ್ತು ನನ್ನ ಪವರ್ ಪಾಯಿಂಟ್ ಏನೋ ತಗೊಳ್ತಾ ಇಲ್ಲ ಇಲ್ಲಿ ಈ ಅನ್ವೇಷಣ್ ಮತ್ತೆ ಈ ಏನಂತಾರೆ ಇನ್ನು ಕೂಡ ನಮ್ಗೆ ವಶು ಅಂತ ಕರೀತಾರೆ ಚರಿತ್ರೆಯಲ್ಲಿ ಓದಿರ್ಬೋದು ಅಂದ್ರೆ ಇಡೀ ದೇಶದಲ್ಲಿ ಏನಾಗುತ್ತೆ ಈ ಸಮುದ್ರ ಮಾರ್ಗವಾಗಿ ಏನ್ ಮಾಡ್ತಾರೆ ಭೂಮಾರ್ಗನ್ನ ಕನ್ನಡಿ ಅಂತ ಕೆಲಸ ಮಾಡ್ತಾರೆ ಅವಾಗ ವಾಸ್ಕೋಡಿ ಗಾಮ ಬರ್ತಲೋಮಿಯ ಡಯಾಸ್ ಇರ್ಬಹುದು ಮತ್ತೆ ಕ್ರಿಸ್ಟಫರ್ ಕೊಲಂಬಸ್ ಇರ್ಬಹುದು ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೆಗಲನ್ ಅನ್ನುವಂತ ದೊಡ್ಡ ದೊಡ್ಡ ನಾವಿಕರು ಸಮುದ್ರದ ಮೂಲಕ ಪ್ರಯಾಣ ಮಾಡಿನ ಏನ್ ಮಾಡ್ತಾರೆ ಭೂಪಟವನ್ನೇ ಕಂಡಿಡಿತಾರೆ ಭೂಮಿ ಏನಾಗಿದೆ ರೌಂಡ್ ಆಗಿದೆ ಅಂದ್ರೆ ಮೆಗಲನ್ ಅಂತ ಒಂದ್ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆಯಿಂದ ಹೋಗಿ ಇನ್ನೊಂದ್ ಕಡೆಯಿಂದ ಬರ್ತಾರೆ ಅಲ್ಲಿ ಅವ್ರನ್ನ ಫಿಲಿಪೀನ್ಸ್ ದೀಪದಲ್ಲಿ ಅವ್ರನ್ನ ಸಾಯ್ಸ್ ಹಾಕ್ಬಿಡ್ತಾರೆ ಆಗ ತನ್ನ ಅಣಿಯಾಗಿಲ್ಲ ತನ್ನ ಜೊತೆಗೆ ಬಂದ್ರೆ ಕಳಿಸ್ತಾನೆ ನೋಡಿ ಭೂಮಿ ರೌಂಡ್ ಆಗಿದೆ ಯಾಕಂದ್ರೆ ನಾನು ಈ ಕಡೆ ಹೋಗಿ ಈ ಕಡೆ ಬರ್ತಾ ಇದ್ದೀನಿ ಅಂದ್ರೆ ಭೂಮಿ ರೌಂಡ್ ಆಗಿದೆ ಅಂತ ಹೇಳಿ ತಿಳಿಸಿ ಅಂತ ಯಾಕಂದ್ರೆ ಅವಾಗ ಈ ಸೂಕ್ಷ್ಮ ದರ್ಶಕ ಇರಬಹುದು ದೂರದರ್ಶಕ ಇರ್ಬೋದು ಕಂಡ ಕಂಡಿಡಿದಿಲ್ಲ ಅಷ್ಟಾಗಿ ಅಲ್ವಾ ಆದ್ರೆ ಇಂತ ಜ್ಞಾನಗಳೇ ಬೆಳೀತಾ ಇತ್ತು ಈಗ ಏನಾಯ್ತು ಅಂದ್ರೆ ಮನುಷ್ಯನ ಒಂದು ಸ್ಪೀಡ್ ಇನ್ನು ಜಾಸ್ತಿ ಆಯ್ತು ಮನುಷ್ಯ ನೆಲದಲ್ಲೇ ಏನ್ ಮಾಡ್ತಿದ್ದ ತುಂಬಾ ವೇಗವಾಗಿ ಓಡೋದಕ್ಕೆ ಶುರು ಮಾಡ್ತಿದ್ದಾನೆ ಅಲ್ವಾ ನೋಡಿ ಸ್ಟೀಮ್ ಕಾರ್ ಬಂತು ತಂತಿ ಟೆಲಿಗ್ರಾಮ್ ಟೆಲಿಗ್ರಾಮ್ ಎಲ್ಲ ನೋಡಿ ಇವಾಗ ನಮ್ಗೆ ಮೊಬೈಲ್ ಫೋನ್ ಟೆಕ್ನಾಲಜಿ ಅಲ್ವಾ ನಮ್ ಬ್ರೆಜರ್ ಬ್ರದರ್ ಎಲ್ಲ ಈ ಟೆಕ್ನಾಲಜಿ ನೋಡಿಲ್ಲ ಅವ್ರಿಗೆ ಓಣಂತೆ ಗೊತ್ತಿಲ್ಲ ಅವ್ರಿಗೆ ಈ ಟೆಲಿಗ್ರಾಮ್ ಗೊತ್ತಷ್ಟೇ ಅವ್ರಿಗೆ ಅಲ್ವಾ ತಂತಿ ಸಂದೇಶ ಟೆಲಿಫೋನ್ ಬಂತು ತಂತಿ ಸಂದೇಶ ಬಂತು ಏರೋಪ್ಲೇನ್ಸ್ ಬಂತು ನೋಡ್ರಿ ಏರೋಪ್ಲೇನ್ ಮನುಷ್ಯ ಹಾರಾಡುವಂತ ಒಂದು ವಿಷಯ ಬಂದಾಗ ಇದೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಎಲ್ಲ ಕನ್ಸು ಅಷ್ಟೇ ಹಿಂದಿನ ಕಾಲದಲ್ಲಿ ಯಾರಿಗೂ ಗೊತ್ತಿತ್ತು ನಮ್ಮ ಸಾಲಮಾನ್ ಕಾಲದಲ್ಲಿ ಮತ್ತೆ ಏನಿಲ್ಲ ಸುಮಾರು ಒಂದು ಇನ್ನೂರು ವರ್ಷಗಳಿಂದ ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ಎದ್ ಬಂದ್ಮೇಲೆ ಪುನರ್ಥನ ಬಂದ್ಮೇಲೆ ನೋಡ್ತಾರೆ ಮನುಷ್ಯ ಇಷ್ಟು ಮುಂದುವರೆದಿದ್ನಾ ಅಂತ ಟೆಕ್ನಾಲಜಿ ಇಷ್ಟು ಮುಂದುವರೆದಿತ್ತ ಮನುಷ್ಯ ಹಾರಾಡ್ತಿದ್ನಾ

ಬೈಕ್ ಓಡಿಸ್ತೀವಿ ಸೈಕಲ್ ಓಡಿಸ್ತೀವಿ ನಾವ್ ಬೀಳಲ್ಲ ಈಗ ಅಲ್ವಾ ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಇದು ಮುಂದುವರೆದಿದೆ ಅನ್ನೋದಕ್ಕೆ ಕೆಲವು ಹೊಸ ಹೊಸ ಇನ್ನೋವೇಷನ್ ಹೊಸ ಹೊಸ ಆವಿಷ್ಕಾರಗಳು ಇದೆಲ್ಲ ಕೂಡ ಯಾಕೆ ಸಾವಿರದ ಎಂಟುನೂರ ಎಂಟುನೂರು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತ ಹಿಂದೆ ಶುರುವಾಗಿರ್ಬಹುದು ಯಾಕೆ ಇನ್ನೂ ನೂರು ಇನ್ನೂರು ವರ್ಷಗಳ ನಂತರ ಶುರುವಾಗಿರ್ಬಹುದು ಬಟ್ ಯಾಕೆ ಇವು ಶುರುವಾಗಿದೆ ಸಾವಿರದ ಎಂಟುನೂರು ಅಂದ್ರೆ ಹತ್ತೊಂಬತ್ತನೇ ಶತಮಾನಗಳಲ್ಲಿ ಇದರ ಒಂದು ಬರೋದಕ್ಕೆ ಕಾರಣವೇನು ಅನ್ನೋದಕ್ಕೆ ಅದೇ ಧಾರ್ಮಲ್ ಇದ್ದಂತ ಒಂದು ವಿಷಯ ಇಲ್ಲಿ ತುಂಬಾ ಪ್ರವಾಸಕ್ಕೆ ತುಂಬಾ ಯಾರಿಕೆಂದ್ರೆ ಜನರು ಅತೀತ ಹೋರಾಡುವರು ಅಲ್ವಾ ಜ್ಞಾನವೂ ಹೆಚ್ಚುವುದು ನೋಡಿ ಜನರು ಅತೀತ ತಿರುಗುವರು ತಿಳುವಳಿಕೆ ಈ ತಿಳುವಳಿಕೆ ಹೆಚ್ಚಿದಕ್ಕೆ ಮೇನ್ ಸಾಧನ ಅಂದ್ರೆ ಕಮ್ಯುನಿಕೇಶನ್ ಈಗ ಭಾರತದಲ್ಲಿರೋ ಭಾರತದ ಇದ್ರೆ ಯಾರು ಕೂಡ ಹೊರಡಾಗ್ತಿಲ್ಲ ನೋಡಿ ಈಗ ಮಹಾತ್ಮ ಗಾಂಧಿ ಹೋಗ್ಬಿಟ್ಟು ಇಂಗ್ಲೆಂಡ್ ಅಲ್ಲಿ ಓದ್ಕೊಂಡ್ಬಿಟ್ಟು ಇಲ್ಲಂತ ಹಲವಾರು ಜನರು ಅಲ್ಲಿ ಓದ್ಕೊಂಡ್ರೆ ಅಲ್ಲಿರೋ ಬಂದು ಇಲ್ಲಿ ಓದ್ತಾರೆ ಇಲ್ಲಿರುವಂತಹ ಸಂಸ್ಕೃತಿನ ಕಳಿತಾರೆ ಅಲ್ಲಿರುವಂತ ವಿಶ್ವ ಕಡಿತೀವಿ ಈಗ ಅಂದ್ರೆ ಜ್ಞಾನ ಟೆಕ್ನಾಲಜಿ ಆಯ್ತು ಅಂದ್ರೆ ತುಂಬಾ ದೊಡ್ಡ ಮತ್ತೆ ಈ ಪುಸ್ತಕ ಈ ಲೈಬ್ರರಿ ಭಂಡಾರ ಇಂಥದೆಲ್ಲ ಬಂದ್ಮೇಲೆ ಮನುಷ್ಯನ ಅವಿಷ್ಕಾರಗಳೆಲ್ಲ ನೋಡಿ ಏನ್ ಮಾಡ್ತಂದ್ರೆ ಮನುಷ್ಯಕ್ಕೆ ತುಂಬಾ ಹೆಚ್ಚಿನ ತಿಳುವಳಿಕೆ ಜ್ಞಾನ ಏನಾಯ್ತು ಹೆಚ್ಚಾಯ್ತು ಅಂತ ಇಲ್ವಾ ಇದೆಲ್ಲ ಯಾವ ಕಾಲದಲ್ಲಿ ನಡೀತು ಅಂದ್ರೆ ಸಾವಿರದ ಎಂಟುನೂರ ಅಂದ್ರೆ ಹತ್ತೊಂಬತ್ತನೇ ಶತಮಾನಗಳಲ್ಲಿ ಏನಾಯ್ತು ಎಂನೂರ ತೊಂಬತ್ತೊಂಬತ್ತರ ಈಚೆಗೆ ಏನಾಯ್ತು ಅಂದ್ರೆ ಇಷ್ಟೆಲ್ಲ ವಿಷಯ ನಡೀತು ಇದು ನಮ್ಮ ರಜಲ್ ಬ್ರದರ್ ಕೂಡ ಏನ್ ಮಾಡಿದರೆ ಈ ವಿಷಯಗಳನ್ನ ಗಮನಿಸಿದ್ದಾರೆ ಅಲ್ವಾ ಅವರ ಕಾಲದಲ್ಲೇ ಇದೆಲ್ಲ ಮಾಡಿದ್ರು ಅವರ ಕಾಲದಲ್ಲಿ ನಮ್ಮಷ್ಟು ಅವರು ಟೆಕ್ನಾಲಜಿನ ನೋಡಿಲ್ಲ ಬಟ್ ಅವ್ರು ನೋಡಿದಂತ ಟೆಕ್ನಾಲಜಿ ಅದು ಬಿಗಿನಿಂಗ್ ಆಗುತ್ತೆ ಆರಂಭವಾಗಿ ಅಲ್ವಾ ಹಾಗೆ ಮುಂದುವರ್ಸೋಣ ನೋಡೋಣ ಕಂಟಿನ್ಯೂ ಮಾಡಿ ಹದಿನೇನೆಯ ಶತಮಾನದ ಸರ್ ಐಸಕ್ ನ್ಯೂಟನ್ ಎಂಬ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞನು ದಾನಿಯಲನ ಈ ಹೇಳಿಕೆಯ ಬಗ್ಗೆ ಬಹಳ ಆಸಕ್ತನಾಗಿದ್ದನು ಮತ್ತು ಅದರ ನೆರವೇರಿಕೆಯಲ್ಲಿ ಮಾನವ ಜ್ಞಾನವು ಹದಿನೇಳನೆಯ ಶತಮಾನದ ಸರ್ ಐಸಕ್ ನ್ಯೂಟನ್ ಎಂಬ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞನು ದಾನಿಯಲನ ಈ ಹೇಳಿಕೆಯ ಬಗ್ಗೆ ಬಹಳ ಆಸಕ್ತನಾಗಿದ್ದನು ಮತ್ತು ಅದರ ನೆರವೇರಿಕೆಯಲ್ಲಿ ಮಾನವ ಜ್ಞಾನವು ಜನರು ಗಂಟೆಗೆ ಐವತ್ತು ಮೈಲಿ ದೂರ ಚಲಿಸುವಷ್ಟರ ಮಟ್ಟಿಗೆ ಹೆಚ್ಚುವುದೆಂಬ ತನ್ನ ನಂಬಿಕೆಯನ್ನು ಪ್ರಕಟಿಸಿದನು ಕಂಟಿನ್ಯೂ ಮಾಡ್ಲಾ ಅಲ್ವಾ ನೋಡಿ ಇಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯ ಈ ಖಗೋಲಶಾಸ್ತ್ರಜ್ಞನು ಸರ್ ಐಸಕ್ ನ್ಯೂಟನ್ ಅಲ್ವಾ ಆ ತುಂಬಾ ಹೆಸರಾದಂತಹ ಒಂದು ಸೈಂಟಿಸ್ಟ್ ಆಗಿದ್ರು ಅವರು ಅಲ್ವಾ ಏನಂತ ನೀವು ಹಂಗೆಲ್ಲ ಗೊತ್ತಿರಬಹುದು

ಈ ಹಣ್ಣು ಯಾಕೆ ಕೆಳಗೆ ಬಿತ್ತು ಯಾಕೆ ಮೇಲ್ ಮೇಲ್ ಹೋಗ್ಲಿಲ್ಲ ಭೂಮಿ ಮೇಲೆ ಯಾಕೆ ಬಿತ್ತು ಅನ್ನೋಂತ ವಿಶ್ವನ ಏನ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ನೋಡ್ರಿ ಅದೊಂದು ಜ್ಞಾನ ಅದಕ್ಕೆ ಒಂದು ಆನ್ಸರ್ ಕಂಡಿಟ್ಟಿದ್ದಾರೆ ಯಾಕೆ ಭೂಮಿ ಮೇಲೆ ಬಿತ್ತು ಯಾಕೆ ಇದು ಆಕಾಶಕ್ಕ ಹೋಗ್ಲಿಲ್ಲ ಬೇರೆ ಎಲ್ಲೂ ಯಾಕೆ ಹೋಗ್ಲಿಲ್ಲ ಯಾಕೆ ನೇರವಾಗಿ ಬೀಳ್ತಾ ಇರುತ್ತೆ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಗುರುತ್ವಾಕರ್ಷಣ ಬಲದವನ್ನ ಏನ್ ಮಾಡ್ತಾರೆ ಕಣ್ಣಿಡ್ತಾರೆ ಗುರುತ್ವಾಕರ್ಷಣ ನಿಯಮ ಗುರುತ್ವಾಕರ್ಷಣ ನಿಯಮ ಅಂದ್ರೆ ಏನು ನಿಮ್ಮೆಲ್ರು ಗೊತ್ತಿರುತ್ತೆ ಗುರುತ್ವಾಕರ್ಷಣ ನಿಯಮ ಅಂದ್ರೆ ಭೂಮಿಗೆ ಸೆರೆಯುವಂತ ಶಕ್ತಿ ಇದೆ ಈ ಕಾಂತೀಯ ಶಕ್ತಿ ಬೇರೆ ಗುರುತ್ವಾಕರ್ಷಣ ಶಕ್ತಿ ಮ್ಯಾಗ್ನೆಟಿಕ್ ಫೋರ್ಸ್ ಬೇರೆ ಗ್ರಾವಿಟಿ ಫೋರ್ಸ್ ಬೇರೆ ಅಲ್ವಾ ಇದೆರಡು ಬೇರೆ ಬೇರೆ ಈ ಗುರುತ್ವಾಕರ್ಷಣ ಶಕ್ತಿ ಏನಂತಂದ್ರೆ ಒಂದು ಆ ಅವರ ಒಂದು ನಿಯಮದ ಪ್ರಕಾರವಾಗಿ ಅವರ ಒಂದು ಲಾ ಪ್ರಕಾರವಾಗಿ ಒಂದು ತುಂಬಾ ಏನಂತೀವಿ ಆ ತುಂಬಾ ತೂಕದ ವಸ್ತು ಕಡಿಮೆ ತೂಕದ ವಸ್ತು ಏನ್ ಮಾಡುತ್ತೆ ತನ್ನ ಕಡೆಗೆ ಈಗ ನೀವು ಈಗಿವ್ಕೊಂಡ್ರೆ ಈಗ ಒಂದು ಹತ್ತು ಕೆ ಜಿ ಇರುವಂತಹ ವಸ್ತು ಎರಡ್ ಎರಡ್ ಕೆ ಜಿ ಇರುವಂತ ವಸ್ತು ತನ್ನ ಕಡೆ ಸೆಳೆಯುತ್ತಾ ಅಂದ್ರೆ ಖಂಡಿತ ಸರಿ ಇಲ್ಲ ಬಟ್ ಯಾಕೆ ಸರಿ ಇಲ್ಲ ಅಂದ್ರೆ ಆಲ್ರೆಡಿ ಭೂಮಿ ತುಂಬಾ ತೂಕ ಇರೋದ್ರಿಂದ ಎಲ್ಲಾ ವಸ್ತುಗಳನ್ನ ತನ್ನ ಕಡೆ ಸೆಳಿತಾ ಇದೆ ಅದರಿಂದ ಯಾವ ವಸ್ತು ಯಾವುದು ಬಿಡಲ್ಲ ಅದ್ರ ಪವರ್ ಗುರುತ್ವಾಕರ್ಷಣೆ ಮಾಡೋದು ತುಂಬಾ ಜಾಸ್ತಿ ಇದೆ ಈ ಒಂದು ಹತ್ತು ಕೆ ಜಿ ಇರುವಂತಹ ವಸ್ತು ಕೂಡ ಭೂಮಿಯಲ್ಲೇ ಇದೆ ಎರಡು ಕೆ ಜಿ ಇರುವಂತ ವಸ್ತು ಕೂಡ ಭೂಮಿಯಲ್ಲೇ ಇದೆ ಆದ್ರಿಂದ ಅದು ಸೆಲಿಯಕ್ಕೆ ಹೋದಾಗ ಅದಕ್ಕಿಂತ ದೊಡ್ಡ ವಸ್ತುವಾದ ಭೂಮಿ ಅದನ್ನ ಸೆಲ್ಕೊಂಡಿರುತ್ತೆ ಅದರಿಂದ ಅದರ ಬಳವಣೆ ಪ್ರಯೋಗ ಮಾಡಕ ಅಂದ್ರೆ ಇದು ಸಿಂಪಲ್ ಏನಪ್ಪಾ ಅಂದ್ರೆ ಭೂಮಿ ಗುರುತ್ವಾಕರ್ಷಣ ಬಲದಿಂದ ತುಂಬಿಕೊಂಡಿದೆ ಆದ್ರಿಂದ ನಾವು ಭೂಮಿಯಲ್ಲಿ ನಡೆದಾಡ್ತಾ ಇದ್ವಿ ಇಲ್ದಿದ್ರೆ ತೇಲಾಡ್ತಾ ಇದ್ವಿ ಆ ಗುರುತ್ವಾಕರ್ಷಣ ಶಕ್ತಿನೇ ನಮ್ಮ ವೈಟ್ ನಮ್ಮ ವೆಯ್ಟ್ ಯಾವ್ದು ಡೆಪೆಂಡ್ ಆಗಿದ್ರೆ ಭೂಮಿ ನಮ್ಮನ್ನ ಎಲ್ಲಿ ಶಕ್ತಿ ಮೇಲೆ ಇಲ್ವಾ ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಚಂದ್ರ ಮಂಡಳಿಕೇನಾದ್ರೂ ಹೋದ್ರೆ ನಿಮ್ಮ ತೂಕ ಎಷ್ಟಿರ್ಬೋದು ಗೊತ್ತಾ ಒಂದು ವ್ಯಕ್ತಿ ಅಲ್ಲಿ ಹೋದಾಗ ಎರಡು ಕೆಜಿ ಮೂರು ಕೆಜಿ ಬರಲ್ವಂತೆ ಆ ಒಂದು ಗ್ರಾವಿಟಿ ಪ್ರಕಾರ ಯಾಕಂದ್ರೆ ಅಲ್ಲಿ ಗುರುತ್ವಾಕಾಶಿನ ಬಳ ತುಂಬಾ ಕಡಿಮೆ ಅದಕ್ಕೆ ಏನ್ ಮಾಡ್ತಾರಂದ್ರೆ ತುಂಬಾ ಬಲವುಳ್ಳ ಶೂಗಳನ್ನ ಹಾಕೊಂಡು ಹೋಗ್ತಾರೆ ತುಂಬಾ ವೈಟ್ ಆಗಿರೋ ಶೂ ಹಾಕೊಂಡು ಹೋಗ್ತಾರೆ ನಡಿಯಕ್ಕಾಗಲ್ಲ ಅಲ್ಲಿ ನಡಿಬೇಕು ಇಲ್ಲ ಸುಮ್ನೆ ಸಾಧಾರಣ ವ್ಯಕ್ತಿ ಏನ್ ಮಾಡಬಹುದು ಅಂದ್ರೆ ಜಿಗಬೇಕಾಗುತ್ತೆ ಅದಕ್ಕೆ ವೈಟ್ ಶೂ ಇದ್ರೆ ಐವತ್ತರವತ್ತು ಕೆಜಿ ಶೂ ಹಾಕೊಂಡಾಗ ಕ್ಲೀನ್ ಆಗಿ ಕಾಲಿ ಎತ್ತಿರಬಹುದು ನಾವು ಭೂಮಿಯಲ್ಲಿ ನಡೀತಾರ ನಡೀಬಹುದು ಅಂತ ಇದೆಲ್ಲ ಸೈನ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುವಂತ ವಿಷಯ ಯಾಕಂದ್ರೆ ಅಲ್ಲಿರುವಂತ ಒಂದು ಗುರುತ್ವಾಕರ್ಷಣ ಬಲ ತುಂಬಾ ಕಡಿಮೆ ಇದೆ ಭೂಮಿ ಕಂಪೇರ್ ಮಾಡ ಇನ್ ಕೆಲವೊಂದು ಗ್ರಹದಲ್ಲಿ ಹೋದಾಗ ಮನುಷ್ಯ ಇವಾಗ ಇಲ್ವಂತ ಅರವತ್ತು ಕೆಜಿ ಮನುಷ್ಯ ಸಾವಿರ ಕೆಜಿ ತೂಕ ಬೀಳ್ತಾರೆ ಯಾಕಂದ್ರೆ ಅಲ್ಲಿ ಗುರುತ್ವಾಕರ್ಷತ್ತೆ ಇನ್ನೂ ತುಂಬಾ ಜಾಸ್ತಿ ಭೂಮಿಯಲ್ಲಿ ದೇವರು ಯಾರ ರೀತಿ ಇಟ್ಟಿದ್ದಾರೆ ಅಂದ್ರೆ ನೋಡಿ ನಮ್ಮ ದೇಹವನ್ನ ಅದು ಬ್ಯಾಲೆನ್ಸ್ ಮಾಡ್ತಾರೆ ನಮ್ಮ ದೇಹಕ್ಕೆ ನಾವು ನಡೀ ನಡೆದಾಡುವಂತ ರೀತಿಯಲ್ಲಿ ನಾವು ಓಡಾಡುವಂತ ರೀತಿಯಲ್ಲಿ ಇದೇ ಒಂದು ವಿಷಯವನ್ನ ಯಾರು ನಡೀತದೆ ಅಂದ್ರೆ ಸರ್ ಐಸಕ್ ನ್ಯೂಟನ್ ನಡೀತಾರೆ ಈ ಗುರುತ್ವಾಕರ್ಷಣ ಬಲವನ್ನ ಏನ್ ಮಾಡ್ತಾರೆ ಕಂಡಿಡಿದಂತ ವ್ಯಕ್ತಿ ಬೈಬಲ್ ಇರುವಂತಹ ದಾರಿಯಲ್ ಗ್ರಂಥದಲ್ಲಿ ಇರುವಂತಹ ವಿಷಯ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಿಜ್ಞಾನಿ ಏನಾಗಿದ್ರೆ ನಾವು ಸಾಮಾನ್ಯ ವಿಜ್ಞಾನಿಗಳಂತ ಏನ್ ತಿಳ್ಕೊಳ್ತೀವಿ ಆ ವಿಜ್ಞಾನಿಗಳೆಲ್ಲ ದಡ್ರು ದೇವರ ಜ್ಞಾನಕ್ಕೆ ವಿರುದ್ಧವಾದ ತಿಳ್ಕೊಳ್ತೀವಿ ಖಂಡಿತ ಅಲ್ಲ ಕೆಲವೊಂದು ವಿಜ್ಞಾನಿಗಳಿದ್ದಾರೆ ಬೈಬಲ್ ನ ಆಧಾರವಾಗಿಟ್ಟು ಹೊಸ ಹೊಸ ಅನ್ವೇಷಣೆನ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಥಾಮಸ್ ಅಲ್ವಾ ಎಡಿಸನ್ ಇರ್ಬೋದು ಮತ್ತೆ ಆ ತುಂಬಾ ತುಂಬಾ ಜನ ಆಗಿದ್ದಾರೆ ಅವ್ರ ಹೆಸೆಲ್ಲ ಕೇಳಿದಾಗ ನಮಗೂ ಆಶ್ಚರ್ಯವಾಗುತ್ತೆ ಅಲ್ವಾ ಈ ಹುಚ್ಚಿನ ಈ ಕಡಿತಕ್ಕೆ ಔಷಧಿ ಕಂಡು ಹಿಡಿತಾರೆ ಅವ್ರು ಕೂಡ ಬೈಬಲ್ ಓದಿನ ಏನ್ ಮಾಡ್ತಾರೆ ಅದನ್ನ ಕಂಡು ಹಿಡಿದಾರೆ ಈಗ ತುಂಬಾ ವಿಜ್ಞಾನಿಗಳಿರ್ತಾರೆ ಆದ್ರೆ ಸರ್ ಐಸಕ್ ನ್ಯೂಟನ್ ನೋಡ್ತಾರೆ ಸರ್ ಐಸಕ್ ನ್ಯೂಟನ್ ಏನ್ ಮಾಡಿದಾರೆ ಅಂದ್ರೆ ದಾನಿಲ್ ಬರೆದಂತ ಈ ಒಂದು ವಿಷಯವನ್ನು ಓದಿದ್ರೆ ಯಾವುದು ಈ ಹನ್ನೆರಡನೇ ಅಧ್ಯಾಯದಲ್ಲಿ ಬರುವಂತ ಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆ ಹೆಚ್ಚುವುದು ಅಂತ ವಿಷಯ ಇದೆಯಲ್ಲ ಇದನ್ನ ಸ್ಟಡಿ ಮಾಡಿ ಆಗ್ಲೇ ಏನಂತ ಹೇಳಿದ್ರ ಅಂದ್ರೆ ಸುಮಾರು ಐವತ್ತು ಮೈಲಿ ದೂರ ಚಲಿಸುವಷ್ಟರ ಮಟ್ಟಿಗೆ ಹೆಚ್ಚುವುದು ಜ್ಞಾನ ಏನಾಗುತ್ತೆ ಹೆಚ್ಚುತ್ತೆ ಅಂತ ಹೇಳಿಕೆನ ಆಗ್ಲೇ ಕೊಟ್ಟಿರ್ತಾರೆ ಈ ಐವತ್ತು ಮೈಲಿ ಅಂದ್ರೆ ನಮ್ಮ ಪತ್ರ ಒಂದು ಎಪ್ಪತ್ತು ಎಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಮೈಲಿಗಳನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ದಾಗ ಸ್ವಲ್ಪ ಜಾಸ್ತಿ ಹಾಗಿರ್ಬೇಕಾದ್ರೆ ಇಷ್ಟು ವೇಗವಾಗಿ ಅಂದ್ರೆ ಜನ ಅವಾಗ ನಕ್ಕಿರ್ತಾರೆ ಕಮಣಿ ಮಾಡಿರ್ತಾರೆ ಯಾರನ್ನ ಗೆ ಏನಂತ ಏ ಅದೆಲ್ಲಾ ನಡೆಯುತ್ತೆ ಯಾಕಂದ್ರೆ ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೋಗೋದೇ ತುಂಬಾ ಸ್ಪೀಡ್ ಅಂತ ತಿಳ್ಕೊಂಡಿದ್ರಾಗ ಅಲ್ವಾ ಇಪ್ಪತ್ ಮೂವತ್ ಕಿಲೋಮೀಟರ್ ತುಂಬಾ ಸ್ಪೀಡ್ ಅದಕ್ಕಿಂತ ಸ್ಪೀಡ್ ಆಗ್ತಾ ಇರಲಿಲ್ಲ ಈ ಕುದುರೆಗಳಲ್ಲಿ ಹೋದ್ರೆ ಮೂವತ್ ಕಿಲೋಮೀಟರ್ ಮೇಲೆ ಸ್ಪೀಡ್ ಹೋಗ್ತಾ ಇರಲಿಲ್ಲ ಅಲ್ವಾ ಅಷ್ಟೇ ಸ್ಪೀಡ್ ಹೋಗ್ತಾ ಇದ್ರು ಮನುಷ್ಯ ಆದ್ರೆ ಈ ಐವತ್ತು ಮೈಲಿ ದೂರ ಅಂತ ಹೇಳಿದಾಗ ಅಂದ್ರೆ ಎಪ್ಪತ್ತೈದು ಕಿಲೋಮೀಟರ್ ಎಂಬತ್ ಕಿಲೋಮೀಟರ್ ಹೋಗ್ತೀನಿ ಅಂದ್ರೆ ಜನ ಸಾಧ್ಯ ಇಲ್ಲ ಹೆಂಗಪ್ಪ ಸಾಧ್ಯತೆ ಇರುತ್ತೆ ಆತರ ಏನು ಮಾಡಕ್ಕಾಗಲ್ಲ ಅಷ್ಟು ಸ್ಪೀಡ್ ಅಷ್ಟು ಬೇಗ ಹೋಗೋದಾ ಅಂತ ಆ ಸಿ ಮಾಡೋರು ಇದ್ರಂತೆ ಆ ಸಮಯದಲ್ಲಿ ಯಾರೋ ಸರ್ ಐಸಕ್ ನ್ಯೂಟನ್ ಹೇಳಿದಾಗ ಅದನ್ನೇ ಮುಂದುವರಿಸಿ ಏನ್ ಮಾಡ್ತಾರೆ ಮುಂದಿನ ವಿಷಯನ ಮಾತಾಡ್ತಾರೆ ಅದನ್ನ ಓದಿ ಹೆಸರಾಂತ ಫ್ರೆಂಚ್ ನಾಸ್ತಿಕನಾಗಿದ್ದ ವಾಲ್ಟೇರ್ ಎಂಬಾತನು ಈ ಹೇಳಿಕೆಯನ್ನ ಕುರಿತು ಈ ರೀತಿಯಾಗಿ ತನ್ನ ನಿಂದನಾತ್ಮಕ ಟಿಪ್ಪಣಿ ಬರೆದನು ಗುರುತ್ವಾಕರ್ಷಣೆಯ ನಿಯಮಗಳನ್ನು ಬರೆದ ಪ್ರಸಿದ್ಧ ತತ್ವಜ್ಞಾನಿ ನ್ಯೂಟನ್ನಿನ ಬಲಿಷ್ಠವಾದ ಮನಸ್ಸನ್ನು ಈಗ ನೋಡಿರಿ ಆತನು ವೃದ್ಧನಾಗಿ ಮುದಿ ಭ್ರಾಂತಿಯನ್ನು ತಲುಪಿದ್ದು ಸತ್ಯವೇದ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ್ದಾನೆ ಅದರಲ್ಲಿರುವ ಅಸಂಗತವಾದ ಅರ್ಥವಿಲ್ಲದ ಸಂಗತಿಗಳ ಲಾಭ ಪಡ್ಕೊಳ್ಳುವಂತೆ ಆತನ ಮಾನವ ಜ್ಞಾನವು ಇನ್ನೂ ಹೆಚ್ಚಬೇಕಾಗಿದೆ ಮತ್ತು ನಾವು ಗಂಟೆಗೆ ಐವತ್ತು ಮೈಲಿ ವೇಗದಲ್ಲಿ ಚಲಿಸಬಹುದು ಎಂದು ನಂಬಿಸಲು ಹೊರಟಿದ್ದಾನೆ ಈ ಬಡ ಮುದಿಮೂಡ ನೋಡಿ ಒಂದು ಒಳ್ಳೆ ವ್ಯಕ್ತಿ ಏನೇ ಹೇಳಿದ್ರು ಕೂಡ ತಕ್ಷಣ ಯಾರು ನಂಬೋರ್ ಇರಲ್ಲ ಅಲ್ವಾ ಒಳ್ಳೆ ವಿಷಯಕ್ಕೆ ಯಾವಾಗ್ಲೂ ಬೆಲೆ ಇರಲ್ಲ ಹಾಗೆ ಆಗಿನ ಕಾಲದಲ್ಲೇ ಫ್ರೆಂಚ್ ನಾಸ್ತಿಕನಾಗಿದ್ದ ವಾಲ್ಟರ್ ಅಲ್ವಾ ಎಂಬಾತನು ಈ ಹೇಳಿಕೆನ ಕೊಡ್ತಾರೆ ನಾಸ್ತಿಕ ಆದ್ರೆ ನಿಮ್ಗೆಲ್ಲ ಗೊತ್ತಲ್ವಾ ದೇವ್ರನ್ನ ನಂಬ್ತಾ ಇರ್ಲಿಲ್ಲ ಹಾಗೆ ಆ ಐಸಗ್ ನೂಟಿನ ಒಂದು ಮಾಹಿತಿನ ಕೂಡ ಐಸಕ್ಲೂಟಿನ ಮಾಹಿತಿನ ಏನ್ ಅಂತ ಒಬ್ಬ ಸೈಂಟಿಸ್ಟ್ ಮಾತಿಲ್ದಾಗ ಅದಕ್ಕೆ ತುಂಬಾ ಬೆಲೆ ಇತ್ತು

ಅವ್ರಿಗೆ ಏನಾಗಿದೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಅವರು ಮೈಂಡ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಬೈಬಲ್ ಹೋದಾಗ ಶುರು ಮಾಡ್ಕೊಬಿಟ್ಟಿದ ನೋಡ್ರಿ ಅವರು ಅದ್ ಮಾತ್ರವಲ್ಲ ಮನುಷ್ಯ ಐವತ್ ಕಿಲೋಮೀಟರ್ ಮೈಲ್ ವೇಗದಲ್ಲಿ ಚಲಿಸುವಂತ ಒಂದ್ ನಂಬಿಕೆನ ಆ ತಗೊಂಡ್ಬಿಟ್ಟಿದ್ರೆ ಎಂತ ಒಂದು ಕತೆಗಳ ಕಟ್ತಾ ನೋಡ್ರಿ ಇದೆಲ್ಲ ನಾನ್ ನಂಬೇಕ ನಾವು ಅಂತ ಯಾವಾಗ ಎಲ್ಲಿದ್ರೆ ಆ ಗೆಲಿದ್ರೆ ಹೀಗೆ ಈಗ ಈಗ ಏನಾದ್ರ ಫ್ರೆಂಚ್ ನಾಸ್ತಿಕ ವಾಲ್ಟರ್ ಇದ್ದಿದ್ರೆ ಏನಾಗ್ತಿದ್ರು ಆ ಇಡೀ ಜನನೇ ಓದ್ ಕಳಿಸ್ತಿದ್ರು ಅವ್ರಿಗೆ ಕರೆಕ್ಟ್ ಅಲ್ವಾ ನೋಡಪ್ಪ ಏನಿದೆ ಸ್ಪೀಡ್ ನೋಡು ಅಂತ ನಿಜ ಎಲ್ ಬೇಕಾರೆ ಐಸಕ್ ನ್ಯೂಟನ್ ಹೇಳಿದಕ್ಕಿಂತ ಎಷ್ಟಾಗಿದೆ ಹತ್ತು ಪಟ್ಟು ಹೆಚ್ಚು ವೇಗವಾಗಿ ಓಡುವಂತ ವಿಷಯ ನಡೀತಾ ಇದೆ ಐಸಕ್ ನ್ಯೂಟನ್ ಸುಮಾರು ವರ್ಷಗಳ ಹಿಂದೆ ಅದನ್ನ ಬರ್ದಿದ್ರು ಅಲ್ವಾ ಅವ್ರು ಬರ್ದಂತ ಕಾಲಾವಧಿ ಒಂದು ನಾಲ್ನೂರ ಐನೂರು ವರ್ಷಗಳ ಹಿಂದೆ ಒಂದು ಸಮಯ ಅದು ಆಗ್ ಬರ್ದಿರಂತ ಒಂದು ವಿಷಯ ಈಗ ನೆರವೇರ್ತಾ ಇದೆ ಅಂದ್ರೆ ಅದಕ್ಕಿಂತ ಹತ್ತು ಪಟ್ಟು ನೆರವೇರಿದೆ ಅಲ್ವಾ ಒಂದು ಏರೋಪ್ಲೇನ್ ಸ್ಪೀಡ್ ನೋಡ್ಬೋದು ಒಂದು ಆ ಗುರುತ್ವಾಕಾಶ ಬಲದ ನಿಯಮವನ್ನು ಇಟ್ಕೊಂಡೆ ರಾಕೆಟ್ ನ ಇವತ್ತು ಲಾಂಚ್ ಮಾಡಿದಾರೆ ರಾಕೆಟ್ ನ ಲಾಂಚ್ ಮಾಡ್ಬೇಕಾದ್ರೆ ಅದನ್ನ ಆ ಏನಂತಾರೆ ಅಂದ್ರೆ ಈ ಗುರುತ್ವಾಕರ್ಷಣ ಬಲ ಇದೆಯಲ್ಲ ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದ್ ಬೇಕಾಗಿಲ್ಲ ಯಾಕಂದ್ರೆ ಸೈನ್ಸ್ ಎಲ್ಲ ನಮ್ಗೆ ಸ್ವಲ್ಪ ಅಷ್ಟೊಂದು ಇರಲ್ಲ ನಮ್ಗೆ ಏನ್ ಬೈಬಲ್ ಬೇಕಾಗಿರುತ್ತೆ ಅದ್ ಮಾತ್ರ ಇಲ್ಲ ಯಾಕಂದ್ರೆ ಕೆಲವೊಂದು ಅದ್ಭುತಗಳು ದೇವ್ರ ಭೂಮಿಲಿ ಇಟ್ಟಿದ್ರ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅದನ್ನ ಆ ಈ ಗುರುತ್ವಾಕರ್ಷಣ ಬಲ ಯಾವುದೇ ಒಂದು ವಸ್ತುನ ತನ್ನ ಕಂಟ್ರೋಲ್ ಇಟ್ಕೊಳ್ಳುತ್ತೆ ಅಲ್ವಾ ಯಾವ್ದು ಕೂಡ ನೀವು ನಾವು ಜಿಗುದ್ರು ಕೂಡ ಮತ್ತೆ ಭೂಮಿಗೆ ಬರಬೇಕು ಯಾವುದೇ ವಸ್ತು ಏನಾದ್ರೂ ಮೇಲಾದ್ರೂ ಮತ್ತೆ ಭೂಮಿಗೆ ಬರುತ್ತೆ ಯಾಕಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲದ ಕಾರಣದಿಂದ ಇಲ್ಲೇ ಬರುತ್ತೆ ಈಗ ರಾಕೆಟ್ ಈ ಒಂದು ರಾಕೆಟ್ ಭೂಮಿನ ಬಿಟ್ಟು ಈಚೋಗ್ಬೇಕು ಅಷ್ಟು ಸುಲಭ ಹೋಗೋಕಾಗಲ್ಲ ಯಾಕಂದ್ರೆ ಗುರುತ್ವಾಕರ್ಷಣ ಬಲ ಅದನ್ನ ಇಟ್ಕೊಳ್ಳುತ್ತೆ ಆ ಗುರುತ್ವಾಕರ್ಷಣ ಬಲವನ್ನ ಛೇದಿಸ್ಕೊಂಡು ಹೋಗ್ಬೇಕಾದ್ರೆ ನ್ಯೂಟನ್ ನಿಯಮನೇ ರಾಕೆಟ್ಗೆ ಅಳವಡಿಸಿರ್ತದೆ ಏನಪ್ಪಾ ಅಂದ್ರೆ ರಾಕೆಟ್ ಈ ಗುರುತ್ವಾಕರ್ಷಣ ಬಲದಿಂದ ಹೊರಡ ಹೋಗ್ಬೇಕಾದ್ರೆ ಅದನ್ನ ಛೇದಿಸ್ಕೊಂಡು ಅದನ್ನ ಅದರಿಂದ ಬಿಡಿಸ್ಕೊಂಡು ಹೋಗ್ಬೇಕಂತ ಸೆಕೆಂಡ್ ಗೆ ಕ್ಷಣ ಮಾತ್ರ ಹನ್ನೊಂದು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕು ಹನ್ನೊಂದು ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ಮಾತ್ರ ಆ ರಾಕೆಟ್ ಅಂದ್ರೆ ಈ ಗುರುತ್ವಾಕರ್ಷಣ ಬಲದಿಂದ ಏನಾಗುತ್ತೆ ತನ್ನ ತಪ್ಪಿಸ್ಕೊಳಕ್ ಸಾಧ್ಯತೆ ಇದೆ ಹಾಗಾಗಿ ರಾಕೆಟ್ ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಅದ್ರ ಸ್ಪೀಡ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಯಾವಾಗ ಹನ್ನೊಂದು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಸೆಕೆಂಡಿಗೆ ಆಗೇನಾಗುತ್ತೆ ಅಂದ್ರೆ ಈ ಒಂದು ಗುರುತ್ವಾಕಾಶಿನ ಬಲನ ಛೇದಿಸ್ಕೊಂಡು ಹೋಗುತ್ತೆ ಇಲ್ಲಾಂದ್ರೆ ಮತ್ತೆ ಏನಾಗುತ್ತೆ ಗೊತ್ತಾ ಭೂಮಿ ಮತ್ತೆ ರಾಕೆಟ್ ನೆಲ್ಕೊಂಡ್ಬಿಡುತ್ತೆ ರಾಕೆಟ್ ಭೂಮಿಯಲ್ಲೇ ಬೀಳುತ್ತೆ ಇದು ನ್ಯೂಟನ್ ನಿಯಮದ ಮೇಲೇನೆ ಕೆಲಸ ಮಾಡುತ್ತೆ ಏನಪ್ಪಾ ಅಂದ್ರೆ ಪ್ರತಿ ಒಂದು ಕ್ರಿಯೆಗೂ ವಿರುದ್ಧವಾದಂತ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅನ್ನೋಂಥ ವಿಷಯವನ್ನ ಅಲ್ಲಿ ರಾಕೆಟ್ಗೆ ಅಳವಡನೆ ಮಾಡಿತ್ತು ಯಾವ ರೀತಿ ಅಂದ್ರೆ ರಾಕೆಟ್ ಎಷ್ಟು ವೇಗವಾಗಿ ಆ ಹೊಗೆನ ಕೆರಡೆ ತಲ್ಲುತ್ತೋ ಆ ಬೆಂಕಿನ ಉಗುಳುತ್ತೋ ಅಷ್ಟು ವೇಗವಾಗಿ ಮೇಲೆ ಹೋಗಬಹುದು ಎಷ್ಟು ವೇಗವಾಗಿ ಕ್ರಿಯೆ ನಡೆಯುತ್ತೋ ಅಷ್ಟು ವಿರುದ್ಧವಾಗಿ ಪ್ರತಿಕ್ರಿಯೆ ನಡೆಯುತ್ತೆ ಅನಂತ ನ್ಯೂಟನ್ ನಿಯಮವನ್ನ ಏನ್ ಮಾಡಿರ್ತಾರೆ ಅಂದ್ರೆ ರಾಕೆಟ್ ಗೆ ಅನ್ವಯ ಮಾಡ್ತಾರೆ ಇಲ್ಲಿವರೆಗೂ ಅದನ್ನೇ ಯೂಸ್ ಮಾಡ್ತಾ ಇದೆ ಅದೇ ಒಂದು ನ್ಯೂಟನ್ ಲಾ ನ್ಯೂಟನ್ ಲಾ ಬೇಸ್ ಮೇಲೆ ರಾಕೆಟ್ ಹೋಗುತ್ತೆ ರಾಕೆಟ್ ಸ್ಪೀಡ್ ಎಷ್ಟಿರುತ್ತೆ ಗೊತ್ತಾ ಅಷ್ಟು ವೇಗ ಹೋಗುತ್ತೆ ಏರೋಪ್ಲೇನ್ ಸ್ಪೀಡ್ ಎಷ್ಟು ಜಸ್ಟ್ ಈ ಜೆಟ್ ಸ್ಪೀಡ್ ಎಷ್ಟಿರುತ್ತೆ ಏರೋಪ್ಲೇನ್ ಸ್ಪೀಡ್ ಎಷ್ಟಿರುತ್ತೆ ಗೊತ್ತಿರತ್ತೆ ವಿಷಯ ನೂರು ಇನ್ನೂರು ಕಿಲೋಮೀಟರ್ ಎಲ್ಲಾ ದೊಡ್ಡ ವಿಷಯನೇ ಅಲ್ಲ ಅಲ್ವಾ ಅಷ್ಟು ವೇಗವಾಗಿ ಮನುಷ್ಯ ಹೋಗ್ತಾ ಅಂದ್ರೆ ಅವತ್ತೇ ಏನ್ ಮಾಡಿದಾರೆ ಅಂದ್ರೆ ಈ ಪ್ರವಾದಗಳ ಕುರಿತಾಗಿ ಸ್ವಚ್ಛವಾಗಿ ಏನ್ ಮಾಡಿದ್ರೆ ಕೆಲವೊಂದು ಏರನ್ಸ್ ಅಲ್ಲ

ಬಹಳ ಹಿಂದೆಯೇ ತೀರಿಕೊಂಡಿರುವ ಈ ಇಬ್ಬರು ಜ್ಞಾನವನ್ನು ಅದ್ಭುತವಾಗಿ ಹೆಚ್ಚಿಸಿದ್ದಾರೆ ಅವು ದೇವರ ಪ್ರಕಟಣೆಯ ಮೇಲೆ ಆತುಕೊಂಡಿರುವ ಕ್ರೈಸ್ತ ತತ್ವಜ್ಞಾನಿಯ ಉಕ್ತಿಗಳನ್ನು ಹೆಚ್ಚಿಸುದಕ್ಕಾಗಿ ಮಿಗಿಲಾಗಿ ನೆರವೇರಿಸುವಗಳಾಗಿವೆ ನೋಡಿದ್ರಾಕ ನೋಡಿ ಅಂತ್ಯಕಾಲದ ಬಹಳ ಹಿಂದೆ ಅಲ್ವಾ ಅವರು ಮುಕ್ತಾಯವಾಗ ಅವರು ಅವರು ಅಂತ್ಯಕಾಲಕ್ಕೆ ಬರಲಾ ಸಾವಿರದ ಗಳಲ್ಲೂ ಆಗ್ಲಿ ಆ ಹೊಸ ಅನ್ವೇಷಣೆ ಕಣ್ಣಿಡುವಂತ ವಿಷಯಗಳಾಗ್ಲಿ ಯಾರು ಕೂಡ ಏನ್ ಮಾಡ್ಲಿಲ್ಲ ಅವರು ಅವ್ರು ಇರ್ಲಿಲ್ಲ ಇರ್ಬೋದು ವಾಲ್ಟರ್ ಇರ್ಬೋದು ಇವರೆಲ್ಲ ಆದ್ರೂ ಕೂಡ ನಮಗೆ ಅವರು ಇಟ್ಟಿರುವಂತ ಒಂದು ವಿಷಯ ದೇವರ ಪ್ರವಾದಗಳನ್ನ ಅರ್ಥ ಮಾಡ್ಕೊಳಕ್ಕೆ ದೇವರ ಪ್ರವಾದನ ವಾಕ್ತಿಯನ್ನು ಭವಿಷ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಇದಾಗಿದೆ ನೋಡ್ರಿ ನಮ್ಗೆ ಎಷ್ಟು ಆಗಿ ಅವರು ಇದೊಂದು ಮಾತು ಕರೆಕ್ಟ್ ಈ ಮಾತು ಜನರು ಅತಿತ್ತ ತಿರುಗುವರು ಅಂತೇಳಿದಾಗ ಜ್ಞಾನವು ಹೆಚ್ಚುವುದನ್ನುವಂಥ ವಿಷಯ ನಮ್ಮ ಕಾಲದಲ್ಲಿ ಎಷ್ಟು ಅನ್ವಯವಾಗ್ತಿದೆ ಅನ್ನೋ ವಿಷಯವನ್ನ ನಾವು ಏನ್ ಮಾಡ್ಬೋದು ತುಂಬಾ ಬ್ರಾಡ್ ಆಗಿ ತಿಂಕ್ ನಮ್ಗೆ ಮಂದವಾಗಿ ಕಾಣಿಸಲ್ಲ ಆ ವಿಷಯ ಹೌದು ಕರೆಕ್ಟ್ ಈ ಪಾಯಿಂಟ್ ಇದೇ ಕಾಲದಲ್ಲಿ ನೆರವೇರ್ತಾ ಇದೆ ಈ ಅಂತ್ಯಕಾಲ ಅನ್ನೋದು ನಮ್ಮ ಕಾಲವನ್ನೇ ಸೂಚಿಸ್ತಾ ಇದೆ ಅನ್ನೋಂಥ ರೀತಿಯಲ್ಲ ಮಾತಾಡಬಹುದು ಅಷ್ಟರ ಮಟ್ಟಿಗೆ ನಮ್ಮ ಒಂದು ಕಾಲದಲ್ಲಿರುವಂತಹ ಒಂದು ವೈಜ್ಞಾನಿಕ ತಂತ್ರಜ್ಞಾನಗಳು ಅದರ ಒಂದು ಅಭಿವೃದ್ಧಿ ಕಾರ್ಯಗಳು ನೋಡಿದಾಗ ಅದ್ರ ಕಂಡುಹಿಡುವಿಕೆ ಅನ್ವೇಷಣ್ ನೋಡಿದಾಗ ಈ ವಾಕ್ಯಕ್ಕೆ ಸರಿಸಮವಾಗಿದೆ ದಾನಿ ದಾನಿ ಏಳನಿಗಲ್ಲ ಆದರೆ ಅಂತ್ಯಕಾಲದಲ್ಲಿ ಜೀವಿಸುವ ದೇವರ ಮಕ್ಕಳಿಗೆ ವಚನ ಐದರಿಂದ ಏಳರವರೆಗಿನ ಈ ಸಂಭಾಷಣೆಗಳು ಮುಂತಾದವುಗಳು ಕೂಡಲೇ ದಾನಿಯೇಲನಾದ ನಾನು ಮತ್ತಿಬ್ಬರನ್ನು ಕಂಡೆನು ಅದವರೊಳಗೆ ಒಬ್ಬನು ನದಿಯ ಆ ದಡದಲ್ಲಿ ಇನ್ನೊಬ್ಬನು ಆ ದಡದಲ್ಲಿ ನಿಂತಿದ್ದರು ಇವರಲ್ಲಿ ಒಬ್ಬನು ಈ ಅಪೂರ್ವ ಕಾರ್ಯಗಳು ಕೊನೆಗಾಣಿಸುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನಾರಿನ ಹೊದಿಕೆಯನ್ನು ಹೊದ್ದು ನಿಂತಿದ್ದ ಪುರುಷನನ್ನು ಕೇಳಲು ಆ ಪುರುಷನು ಎಡಬಲ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪ ನಾಣೆ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಕಳೆಯಬೇಕು ದೇವ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದುಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು ನೋಡಿದ್ರ ಈ ಒಂದು ಅಂತ್ಯಕಾಲದ ಪ್ರವಾದನೆ ಒಂದ್ ಕಡೆ ಇದೆ ಏನಂತ ಹೇಳ್ತಿದಾರೆ ಜನರು ಅತ್ತಿತ ತಿರುಗಾಡುವರು ನ್ಯಾನ ಹೆಚ್ಚುವುದು ಇದು ಅಂತ್ಯಕಾಲ ಈ ಒಂದು ಪುಸ್ತಕವನ್ನ ಮುದ್ರೆ ಹಾಕೋ ಅಂತ್ಯಕಾಲ ಬರುತ್ತೆ ಈ ಕಾಲದಲ್ಲಿ ನೆರವೇರಲ್ಲ ಅಂತ್ಯಕಾಲದ ನೆರವೇರುತ್ತೆ ಅಂತ್ಯಕಾಲ ಯಾವುದು ಈ ಜನರು ಏನ್ ಮಾಡ್ತಾರೆ ಜ್ಞಾನ ಯಾವಾಗ ಹೆಚ್ಚುತ್ತೋ ಜನರು ತಿರುಗಾಡದಕ್ಕೆ ಶುರು ಮಾಡ್ತಾರೆ ಯಾವಾಗ ಓಡಾಡಕ್ಕೆ ವೇಗವಾಗಿ ಹೋಗಕ್ಕೆ ಶುರು ಮಾಡ್ತಾರೋ ಅದು ಅಂತ್ಯಕಾಲದ ಒಂದು ಗುರು ಈಗ ಅಂತ್ಯಕಾಲದ ಸಮಯವೇನು ನೋಡಿ ದಾಳಿಲ್ ಏನ್ ಮಾಡ್ತಾರೆ ತಕ್ಷಣ ಕೇಳ್ತಾರೆ ಈ ಸಮಯ ಯಾವಾಗ ನೆರವೇರುತ್ತೆ ಯಾವಾಗ ಆಗುತ್ತೆ ಏನಾಗುತ್ತೆ ಅಂದ್ರೆ ಅಲ್ಲೊಂದು ಆ ದಾಳಿ ಲ ಪ್ರವಾದ ಗ್ರಂಥದಲ್ಲಿರುವಂತಹ ಒಂದು ಮಾಹಿತಿಯನ್ನು ನೋಡ್ತೀವಿ ಅವರಲ್ಲೇ ದಾಳಿಯಲ್ಲಿ ನಾನು ಮತ್ತಿಬ್ಬರನ್ನು ಕಂಡು ಅವರಲ್ಲಿ ಅವರಲ್ಲಿ ಒಬ್ಬ ನದಿಯ ಆಧಾರದಲ್ಲಿ ಇನ್ನೊಬ್ಬನು ಈ ದರ ನಿಂತಿದ್ದನು ಅವರಲ್ಲಿ ಒಬ್ಬನು ಈ

ಎರಡು ಕಾಲ ಅಂದ್ರೆ ಎರಡು ವರ್ಷ ಅರ್ಧ ಕಾಲ ಅಂದ್ರೆ ಅರ್ಧ ವರ್ಷ ಮೂರುವರೆ ವರ್ಷ ಅಂತ ಗೊತ್ತಿಲ್ಲ ಇದೇ ಮೂರುವರೆ ವರ್ಷ ನಾವು ಇಲ್ಲಿವರೆಗೂ ನೋಡ್ತಿರೋ ಟಾಪಿಕ್ ಮಾತಾಡ್ತಾ ಇದ್ದೀವಿ ದೇವ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳಲ್ಲೂ ಮುಕ್ತ ಮುಕ್ತವಾಗುವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದೆ ಮುಖ್ಯ ನೋಡ್ಬೇಕ ದೇವ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಡೋದು ಅಂದ್ರೆ ಏನರ್ಥ ಈ ದೇವರ ಜನರು ಅಂದ್ರೆ ಸಭೆ ಚಿಕ್ಕ ಹಿಂಡು ಒಂದು ಸಭೆ ನಮ್ಮ ಕಾಲದಲ್ಲಿ ಮಾತ್ರವಲ್ಲ ಏಳು ಕಾಲದ ಸಭೆಗಿಂತ ನಿಗದಿ ಪಡಿಸಿದ್ದಾರೆ ಏಳು ಕಾಲದ ಸಭೆ ಅಂದ್ರೆ ಅಪೋಸ್ತರ ಕಾಲದಿಂದಲೂ ಈ ಕೊನೆಯ ಕಾಲದವರೆಗೆ ಅಪೋಸ್ಟಲ ಕಾಲದಲ್ಲಿ ಇದ್ದಂತ ಮೊದಲನೇ ಸಭೆಗೂ ಕೊನೆಯ ಕಾಲದಲ್ಲಿಂತ ಈ ಒಂದು ನವೋದಿಕ ಸಭೆಗೂ ಸೆಂಟ್ರಲ್ಲಿ ಇರುವಂತಹ ಐದು ಕಾಲದ ಸಭೆ ಇದೇ ಕಷ್ಟ ಕಾಲಗಳಲ್ಲಿ ಮುಂದುವರಿತಾ ಇತ್ತು ಆಗ ಅವರ ಬಲವನ್ನ ಏನ್ ಮಾಡಿದ್ರು ಮುರಿದ್ರು ಅಂದ್ರೆ ಏನ್ ಅರ್ಥ ಅಂದ್ರೆ ಅವ್ರನ್ನ ಅಷ್ಟು ಭಯಂಕರವಾಗಿ ಅವ್ರನ್ನ ಹಿಂಸೆ ಪಡಿಸುವಂತ ಒಂದು ಕೆಲಸನೂ ಮಾಡ್ತಾರೆ ಖಂಡಿತ ಅವರ ಒಂದು ಆತ್ಮಿಕ ಬಲವನ್ನ ಯಾರ ಕೈಯಿಂದ ಮುರಿಯಕ್ಕೆ ಬಟ್ ಅವ್ರನ್ನ ಹಿಂಸೆ ಪಡಿಸಿದ ರೀತಿಗಳನ್ನ ನೋಡಿದಾಗ ಕ್ರೈಸ್ತರನ್ನ ಅಷ್ಟು ಕ್ರೂರವಾಗಿ ನಡೆಸ ಒಂದು ವಿಷಯ ಯಾರಪ್ಪ ಮಾಡುದಂದ್ರೆ ಅಂದ್ರೆ ಈ ಆಂಟಿ ಕ್ರೈಸ್ಟ್ ಪಡೆಯಲಿ ನಡೀತು ಇದರ ಅಂತ್ಯ ಯಾವಾಗ ಬಂತು ಯಾವಾಗ ನೆಪೋಲಿಯನ್ ಬಣಪಟ್ಟೆ ಪೋಪ್ನ ಸೆರೆ ಹಿಡಿತಾರೋ ಅಲ್ಲಿಗೆ ಏನಾಗುತ್ತೆ ಇದು ಮುಕ್ತಾಯವಾಗುತ್ತೆ ಕರೆಕ್ಟ್ ಅಲ್ವಾ ಇದೇ ಒಂದು ಪಾಯಿಂಟ್ ಮಾತಾಡ್ತದೆ ದೇವ ಜನರ ಬಲವನ್ನು ಸಂಪೂರ್ಣವಾಗಿ ಮೃದು ಬಿಟ್ಟ ಮೇಲೆ ಈ ಮುರಿಯಕ್ಕಾಗಲ್ಲ ಇನ್ಮೇಲೆ ಆಗುತ್ತೆ ಆ ರೀತಿ ಒಂದ್ ಸಮಯ ಬಂದ ಮೇಲೆ ಏನಾಗುತ್ತೆ ಇದೆಲ್ಲ ನೆರವೇರುತ್ತೆ ಅನ್ನೋ ವಿಷಯವನ್ನ ಹೇಳ್ತಾ ಇದ್ದೆ ಅದನ್ನ ಮಾತಾಡ್ತಾ ಇದ್ರೆ ಓದಿ ವಿಶೇಷ ವಿಚಾರಣೆಯ ಸಂಗತಿಯು ದಾನಿಯಲ ಹನ್ನೊಂದನೇ ಅಧ್ಯಾಯದ ಮೂವತ್ತೊಂದರಿಂದ ಮೂವತ್ ಮೂರು ವಚನದಲ್ಲಿರುವ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ಅಬಾಮಿನೇಷನ್ ಆಫ್ ಡಿಸೋಲ್ಯೂಷನ್ ಇದನ್ನು ದಾನಿಯಲನ್ನು ಸರಿಯಾಗಿ ಅಧ್ಯಾಯ ಎಂಟು ಎಂಟನೇ ವಚನದಿಂದ ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮತ್ತೆ ಎಂಟನೇ ಅಧ್ಯಾಯ ಹತ್ತರಿಂದ ಹನ್ನೆರಡು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರ ವಚನದಲ್ಲಿ ನೀಡಿರುವ ತನ್ನ ಹಿಂದಿನ ದರ್ಶನಗಳಲ್ಲಿ ಕಂಡ ದಾರುಣ ದೃಶ್ಯಗಳೊಡನೆ ಹೊಂದಾಣಿಕೆ ಮಾಡಿದ್ದಾನೆ ಅಲ್ವಾ ಇಲ್ಲಿ ಹಾಳು ಮಾಡುವಂತ ಅಸಹ್ಯ ವಸ್ತು ಈ ವಿಚಾರಣೆ ವಿಶೇಷ ವಿಚಾರಣೆ ಸಂಗತಿಯು ಯಾವ್ದಪ್ಪ ಅಂದ್ರೆ ಈ ಒಂದು ಸಮಯ ಈ ದೇವಜನರ ಬಲವನ್ನು ಮುರಿಯುವಂತ ಸಮಯದಲ್ಲಿ ಒಂದು ಸಿಸ್ಟಮ್ ಏನಪ್ಪ ಅಂದ್ರೆ ಪೋಪಿಸ್ಟ್ ಸಿಸ್ಟಮ್ ಹಾಲು ಮಾಡುವಂತಹ ಅಸಹ್ಯ ವಸ್ತು ಇದನ್ನ ಹನ್ನೊಂದನೇ ಅಧ್ಯಾಯ ಮೂವತ್ತೊಂದ್ರೆ ಮೂವತ್ ಮೂರು ಮಾತಾಡಿದ್ರೆ ದಾನಿ ಏಳನೇ ಅಧ್ಯಾಯದಲ್ಲಿ ಬರುವಂತಹ ಕೊಂಬು ಚಿಕ್ಕ ಕೊಂಬು ಅನ್ನೋ ವಿಷಯದಲ್ಲಿ ಮಾತಾಡಿದರೆ ಮತ್ತೆ ಅದ್ರಲ್ಲೇ ಬರುವಂತಹ ಒಂದು ತಗರಿನ ವಿಷಯದಲ್ಲಿ ಮಾತಾಡಿದ್ರೆ ಎಂಟನೇ ಅಧ್ಯಾಯದಲ್ಲಿ ಕೂಡ ಏನ್ ಮಾಡಿದ್ರೆ ಅಂದ್ರೆ ಎಲ್ಲಾ ಒಂದ್ ಕಡೆ ಏನ್ ಮಾಡ್ತಾರೆ ಈ ಮಾಡುವಂತ ಅಸಹ್ಯ ವಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿರುವಂತ ವಿಷಯವನ್ನ ನಾವು ನೋಡ್ತೀವಿ ಅದೇ ವಿಷಯವನ್ನ ಇಲ್ಲಿ ಮಾತಾಡ್ತಾರೆ ಇದೆಲ್ಲವನ್ನ ಕಲೆಕ್ಟಿವ್ ಆಗಿ ಇಟ್ಕೊಂಡಿದಾರೆ ಅಂದ್ರೆ ಒಂದು ಮಾಹಿತಿ ನಾವು ಒಂದೇ ಒಂದ್ ಕಡೆ ಕೊಡದೆ ದಾಳಿಲಿ ಹಲವಾರು ಕಡೆ ಕೊಟ್ಟಿದ್ದಾರೆ ಅದನ್ನ ಹುಡ್ಕೊಂಡು ಹೋದಾಗ ಕೆಲವೊಂದು ಸಂಗತಿಗಳು ಏನಾಗುತ್ತೆ ನೆರವೇರ್ತೇವೆ ಈಗ ನಾವು ದಾಳಿ ಏಳನೇ ಅಧ್ಯಾಯ ತಗೊಂಡಾಗ ದಾನಿಲ್ ಏಳನೇ ಅಧ್ಯಾಯದಲ್ಲಿ ಆ ಕೊಂಬ ಒಂದು ಭಯಂಕರವಾದ ಮೃಗದ ವಿಷಯವನ್ನ ತಗೊಂಡಾಗ ಆ ಭಯಂಕರವಾದ ಮೃಗ ವಿಷಯ ತಗೊಂಡಾಗ ಅದೊಂದು ಸಿಸ್ಟಮ್ ಅಲ್ಲಿ ನಡೆಯುವಂತ ಒಂದು ವಿಷಯವನ್ನ ಸೂಚಿಸ್ತಾ ಇದೆ ಅಲ್ವಾ ಅದೇ ರೀತಿ ನೋಡ್ಬೇಕಾದ್ರೆ ನಾವು ದಾನಿಲ್ ಒಂಬತ್ತನೇ ಅಧ್ಯಾಯದಲ್ಲಿ ಬಂದಾಗ ಅದು ಒಂದು ಧಾರ್ಮಿಕ ವಿಷಯಗಳಲ್ಲಿ ನಡೆಯುವಂತ ಸಿಟನ್ನು ತೋರಿಸ್ ತೋರಿಸ್ಕೊಡ್ತಿದಾರೆ ಹೀಗೆ ಎಲ್ಲ ಒಂದು ವಿಷಯಗಳನ್ನ ನೋಡಿದಾಗ ಹಲವಾರು ರೀತಿಯಿಂದ ನೋಡಿದಾಗಲೂ ಕೂಡ ಹಾಳು ಮಾಡುವಂತ ಅಸಹ್ಯ ವಸ್ತು ವಿಷಯಗಳನ್ನ ನಾವು ಕಂಡಿಡಿಬಹುದು ಒಂದು ಸರ್ಕಾರದ ರೀತಿಯಿಂದ ರಾಜಕೀಯದ ರೀತಿಯಿಂದ ನೋಡಿದಾಗಲೂ ಕೂಡ ಧಾರ್ಮಿಕ ರೀತಿಯಿಂದ ನೋಡಿದಾಗ ಕೂಡ ಹಾಳು ಮಾಡುವಂತ ಅಸಹ್ಯ ವಸ್ತು ಕಂಡು ಹಿಡಿಯೋದಕ್ಕೆ ಹಲವಾರು ವಚನಾದರಿತ ಒಂದು ಎವಿಡೆನ್ಸ್ ನ ಒಂದು ಕ್ಲೋನ್ ಏನ್ ಮಾಡಿದಾರೆ ಅಂದ್ರೆ ದ್ಯಾನಿಲ್ ನಮ್ಗೆ ಏನ್ ಮಾಡ್ತಿದ್ರೆ ಇಲ್ಲಿ ಕೊಡ್ತಾ ಇದಾರೆ ಸೊ ಇದರ ಕಂಟಿನ್ಯೂ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಭಾಗ ನೋಡೋಣ ಒಂದು ಕಾಲ ಎರಡು ಕಾಲ ಅರ್ಧ ಕಾಲಗಳು ಅಥವಾ ಮೂರುವರೆ ಕಾಲಗಳು ಅಥವಾ ವರ್ಷಗಳು ಮುನ್ನೂರ ಅರವತ್ತು ಇಂಟು ಮೂರುವರೆ ವರ್ಷಗಳು ಈಕ್ವಲ್ಸ್ ಸಾವಿರದ ಇನ್ನೂರ ಅರವತ್ತು ದಿನಗಳು ಸಾಂಕೇತಿಕ ಕಾಲ ಅಕ್ಷರ ಸಹ ಇನ್ನೂರ ಅರವತ್ತು ವರ್ಷಗಳು ಇಲ್ಲಿ ಹೇಳಿರುವಂತೆ ಅಥವಾ ಬೇರೆ ಎಲ್ಲಿಯಾದರೂ ಹೇಳಿರುವಂತೆ ಪೋಪನ ಅಧಿಕಾರದ ಸಮಯವಾಗಿದೆ ದಾನಿಯೇಲ ಏಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಮತ್ತು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಪ್ರಕಟಣೆ ಹನ್ನೆರಡು ಆರು ಹದಿಮೂರನೇ ಅಧ್ಯಾಯ ಐದರೊಂದಿಗೆ ಹೋಲಿಸಿರಿ ಸಾವಿರದ ಇನ್ನೂರ ಅರವತ್ತರಲ್ಲಿ ಅಥವಾ ಈ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಓಪನ ವರ್ಷ ಅವಧಿಯಲ್ಲಿನ ಪ್ರವಾಹವು ಈ ಪ್ರವಾಹದ ಮೇಲೆ ನಿಂತುಕೊಂಡಿದ್ದ ದೇವದೂತನ ತೋರಿಸಿ ಅಧಿಕಾರದ ಮುಕ್ತಾಯವನ್ನು ಪ್ರಕಟಿಸಿದಂತೆ ಈಗಾಗಲೇ ಉಲ್ಲೇಖಿಸಿರುವ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿನ ಸ್ಥಿತಿಯನ್ನು ಸಾಂಕೇತಿಸುವುದಾಗಿತ್ತು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ್ ವಿಷಯನಾ ನೋಡ್ಬೇಕಾರೆ ಈ ಒಂದು ಸಾವಿರದ ಐನೂರ ಅರವತ್ತು ವರ್ಷಗಳು ಇದನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದಿವಿ ಮೂರುವರೆ ವರ್ಷ ಅಂದ್ರೆ ಅದು ಬೇರೆ ಯಾವ್ದಲ್ಲ ಸಾವಿರದ ಇನ್ನೂರ ಅರವತ್ತು ದಿನಗಳನ್ನೇ ಸೂಚಿಸ್ತಾ ಇದೆ ಆ ಸಾವಿರದ ಇನ್ನೂರ ಅರವತ್ತು ದಿನಗಳು ಸಾವಿರದ ಐನೂರ ಅರವತ್ತು ವರ್ಷಗಳು ಈ ಒಂದು ವರ್ಷ ಎರಡು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅಂದ್ರೂ ಮೂರೂವರೆ ವರ್ಷ ಅದನ್ನ ದಿನಕ್ಕೆ ಕನ್ವರ್ಟ್ ಮಾಡಿದಾಗ ಸಾವಿರದ ಇನ್ನೂರ ಅರವತ್ತು ಬರುತ್ತೆ ಅದು ಸಾಂಕೇತಿಕವಾಗಿರುವಂತ ಸಾವಿರದ ಇನ್ನೂರ ಅರವತ್ತು ವರ್ಷ ಇದರ ಒಂದು ಆರಂಭ ಮತ್ತೆ ಅಂತ್ಯ ನಮ್ಗೆ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ಶುರುವಾಗಿ ಸಾವಿರದ ಏಳನೂರ ತೊಂಬತ್ತೊಂಬತ್ತರಲ್ಲಿ ಮುಕ್ತಾಯವಾಗಿದ್ದಂತ ವಿಷಯವನ್ನ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಹಾಗಾಗಿ ಇದು ಯಾವ್ದನ್ನ ಸೂಚಿಸ್ತಾ ಇದೆ ಅಂದ್ರೆ ಪೋಪನ ಅಧಿಕಾರಾವಧಿಯನ್ನ ಸೂಚಿಸ್ತಾ ಇದೆ ಪೋಪನ ಅಂದಾಗ ಆ ನಿಜವಾದ ದೇವರ ಮಕ್ಕಳ ಮೇಲೆ ಪೋಪನ ಒಂದು ಆಳ್ವಿಕೆನ ನಾವು ಒಂದು ದೃಷ್ಟಿಕೋನದಿಂದ ನೋಡೋದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲು ದೇವ್ರ ಮಕ್ಕಳು ಸ್ವಲ್ಪ ಕಡಿಮೆನೇ ಆಯ್ತು ತುಂಬಾ ಕಡಿಮೆ ಚಿಕ್ಕ ಹಿಂಡು ಅಲ್ವಾ ಈಗ ದೇವರ ದೃಷ್ಟಿಯಿಂದ ನೋಡಕ್ ಕಲಿಯಣ ದೇವರ ದೃಷ್ಟಿಯಿಂದ ನೋಡಿದಾಗ ಚಿಕ್ಕ ಹಿಂಡಿನ ಮೇಲೆ ಆ ಸುಳ್ಳು ಕ್ರೈಸ್ತರ ಒಂದು ಪ್ರಭಾವ ಹೇಗಿತ್ತು ಅಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಯಾವ ರೀತಿ ಒಂದು ಗುಣಗಳನ್ನ ತೋರಿಸಿತ್ತು ಅದರ ಒಂದು ಸಮಯ ಅದರ ಒಂದು ಕಾಲಾವಧಿ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಸಾವಿರದ ಇನ್ನೂರ ಅರವತ್ತು ದಿನಗಳು ಅನ್ನೋ ರೀತಿಯಲ್ಲಿ ನಾವು ಅರ್ಥ ಯಾಕಂದ್ರೆ ಆಗಿನ ಕಾಲದಲ್ಲಿ ಪೋಪರ್ ನೋಡಿ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಗೆ ಒಂದು ಫ್ರೀಡಮ್ ಇದೆ ಅಲ್ವಾ ನೋಡಿ ಈಗ ನಾವು ಬೈಬಲ್ಸ್ ಆಗಿದ್ವಿ ಸತ್ಯವೇದನ ಓದ್ತಾ ಇದ್ವಿ ನಾವು ಎಷ್ಟು ಮಟ್ಟಿಗೆ ಓದ್ತಾ ಇದೀವಿ ಅಂದ್ರೆ ಆಂಟಿ ಕ್ರೈಸ್ಟ್ ಅಷ್ಟು ಅಷ್ಟು ಓಪನ್ ಆಗಿ ಮಾತಾಡ್ತಾ ಇದೀವಿ ಇವತ್ತು ಕಾರಣ ಏನಂದ್ರೆ ದೇವ್ರು ಕೊಟ್ಟಿರುವಂತಹ ಒಂದು ಕೃಪೆ ಮತ್ತೆ ತೆರೆದ ಬಾಗಿಲು ನಮ್ಮನ್ನ ಯಾರು ಅಡ್ಡಿ ಮಾಡಕ್ ಆಗ್ತಿಲ್ಲ ಗೊತ್ತಿಲ್ಲ ದೇವರ ಕೃಪೆ ಎಲ್ಲಿವರೆಗೂ ಇರುತ್ತ ಗೊತ್ತಿಲ್ಲ ಬಟ್ ಈ ರೀತಿಯಾಗಿ ಆಗಿನ ಕಾಲದಲ್ಲಿ ಏನಾದ್ರು ಇತ್ತ ಅಂದ್ರೆ ಖಂಡಿತ ಇರ್ಲಿಲ್ಲ ಯಾಕಂದ್ರೆ ಅಷ್ಟು ಕಠೋರವಾಗಿ ಕ್ರೂರವಾದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಓಪನ್ ಮಾತಾಡ್ಬೇಕು ಏನಾದ್ರು ಮಾಡಬೇಕಂದ್ ಅಷ್ಟು ಏನಾಯ್ತು ಅಂದ್ರೆ ಭಯ ಆಯ್ತು ಜನರಿಗೆ ಮತ್ತೆ ಅಜ್ಞಾನ ತುಂಬಿಕೊಂಡಿತ್ತು ಅಜ್ಞಾನ ಅಂದ್ರೆ ಏನಪ್ಪ ಅಂದ್ರೆ ಅದ್ರ ವಿರುದ್ಧವಾಗಿ ಮಾತಾಡೋದಕ್ಕೆ ಯಾವುದೇ ಆಧಾರಗಳಿಲಿಲ್ಲ ನೋಡಿ ಇವತ್ತು ನಾವು ಆ ಬಾಬಿಲೋನ್ ಅಂದ್ರೆ ಹೆಸರು ಕ್ರೈಸ್ತರಿಂದ ನಾವು ಹೊರಡೆ ಬರೋದಕ್ಕೆ ಏನ್ ನಮಗೆ ಕಾರಣವಾಯ್ತು ಸತ್ಯ ಕಾರಣವಾಯ್ತು ಈ ಸತ್ಯ ಕೇಳಿದ ತಕ್ಷಣ ಏನ್ ಮಾಡಿದ್ರಿ ಸತ್ಯವನ್ನ ನೋಡ್ಬಿಟ್ಟು ನೋಡಿ ಈ ಸತ್ಯ ಈ ರೀತಿ ಹೇಳ್ತಾ ಇದೆ ಅವ್ರು ಆ ರೀತಿ ಕೊಡ್ತಾ ಇದ್ರೆ ಯಾವ್ದು ನಿಜ ಅಂತ ಹುಡುಕಕ್ಕೆ ಶುರು ಮಾಡಬೇಕು ನಿಮ್ಗೆ ಹುಡುಕ್ಬೇಕಾದ್ರೆ ಏನ್ ಸಿಕ್ತು ಅಂದ್ರೆ ಇರುವಂತ ವಾಕ್ಯವನ್ನು ಇಟ್ಕೊಂಡಾಗ ನಿಮ್ ಮನಸ್ಸೇನ ಅನಿಸ್ತಾ ಇತ್ತು ನೋಡಿ ಸತ್ಯವೇದನೆ ಈ ರೀತಿ ಹೇಳ್ತಾ ಇದ್ರೆ ಅವ್ರು ಯಾಕೆ ಈ ರೀತಿ ಹೇಳ್ಕೊಡ್ತಾ ಇಲ್ಲ ಹಾಗಾದ್ರೆ ಅವ್ರ ಸುಳ್ಳು ಅಂತ ನಮ್ಗೆ ಜ್ಞಾನ ಬಂತು ಆದ್ರೆ ಆ ಒಂದು ಸಮಯಗಳಲ್ಲಿ ಅಷ್ಟೊಂದು ಜ್ಞಾನ ಇರಲಿಲ್ಲ ಸೊ ದೇವ್ರ ಮಕ್ಕಳು ನಮಗಿರುವಂತ ಒಂದು ಜ್ಞಾನದ ರೀತಿಯಲ್ಲಿ ಆ ಕಾಲದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಒಂದು ಭಯ ತುಂಬ್ಕೊಂಡಿರ್ತಾವ ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಕ್ರೈಸ್ತರನ್ನ ಅವ್ರನ್ನ ಎಷ್ಟ್ರ ಮಟ್ಟಿಗೆ ಅವ್ರನ್ನ ಹಿಂಸೆ ಪಡಿಸ್ಬೇಕು ಅಷ್ಟ್ರ ಮಟ್ಟಿಗೆ ಪಡಿಸಿದಾರೆ ಆದ್ರೆ ಅಲ್ಪ ಸ್ವಲ್ಪ ಬೆಳಕಿನಲ್ಲಿ ಅಲ್ಪ ಸ್ವಲ್ಪ ಜ್ಞಾನವನ್ನ ಹೊಂದ್ಕೊಂಡಿದ್ರಲ್ಲ ಆ ಜ್ಞಾನ ನೋಡಿ ಇವಾಗ ಒಂದು ಮಾತು ಏನಪ್ಪಾ ಅಂದ್ರೆ ಆ ದೇವರೇ ನಮ್ಮ ಪಾಪವನ್ನ ಕ್ಷಮಿಸ್ತಾರೆ ಅನ್ನುವಂತ ಒಂದೇ ಜ್ಞಾನ ಇಟ್ಕೊಂಡಿದ್ದಾರೆ ಇಟ್ಕೊಳ್ಳಿ ಆ ಕಾಲದಲ್ಲಿ ಸಾವಿರದ ಇನ್ನೂರ ಅರವತ್ತು ದಿನಗಳ ವರ್ಷಗಳಾಗಿ ಕಾಲಾವಧಿ ಸಾವಿರದ ಐ ಸಾರಿ ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತರಿಂದ ಸಾವಿರದ ಐನೂರ ತೊಂಬತ್ತೊಂಬತ್ತರ ಕಾಲಾವಧಿಯಲ್ಲಿ ಜೀವಿಸ್ತಕ್ಕ ದೇವರ ಮಕ್ಕಳಲ್ಲಿ ಯಾರೋ ಒಬ್ರು ದೇವರು ಮಾತ್ರ ನಮ್ಮ ಪಾಪ ಕ್ಷಮಾಪಣೆ ಮಾಡುವಂತರಾಗಿದ್ರೆ ಬೇರೆ ಯಾರಿಗೂ ಕ್ಷಮಾಪಣೆ ಮಾಡುವಂತ ಅಧಿಕಾರ ಇಲ್ಲ ಅಂತ ಒಂದೇ ಒಂದ್ ಮಾತನ್ನ ಇಟ್ಕೊಳ್ತಾರೆ ಅಂತ ಇಟ್ಕೊಳ್ಳಿ ಆಗ ಅವರು ಎಷ್ಟು ಧೈರ್ಯವಾಗಿ ಹೊರಡಬೇಕಾಗಿದೆ ಅಂದ್ರೆ ಪೋಪು ನನ್ನ ಕೈಯಲ್ಲಿ ಪಾಪ ಕ್ಷಮಾಪಣೆ ಮಾಡುವಂತ ಅಧಿಕಾರ ಇದೆ ಅಂತ ಹೇಳ್ಕೊಳ್ತಾ ಇದ್ರು ಆಗ ಅವ್ರ ಏನ್ ಮಾಡ್ತಿದ್ರು ಅವ್ರ ವಿರುದ್ಧವಾಗಿ ತಮ್ಮ ಜೀವನ ಪೂರ್ತಿ ಹೊರಡಬೇಕಾಗಿತ್ತು ನೋಡ್ರಿ ಎಷ್ಟು ಕಷ್ಟ ಇರ್ತಿತ್ತಲ್ವ ನಮ್ಮ ರೀತಿಯಲ್ಲಿ ಸ್ವಾತಂತ್ರ್ಯ ಇರ್ತಿರ್ಲಿಲ್ಲ ಅವ್ರಿಗೆ ಹಾಗಾಗಿ ದೇವ ಜನರ ಈ ಒಂದು ಏನಪ್ಪಾ ಅಂದ್ರೆ ಇಷ್ಟು ಕ್ರೂರವಾಗಿ ನಡೆಸ ಒಂದು ವಿಷಯ ಭಯಂಕರ ಇದೆಲ್ಲ ಒಂದು ಸಣ್ಣ ಪುಟ್ಟ ವಿಷಯಗಳಷ್ಟೇ ಬಟ್ ನಾವು ಅದನ್ನ ಅಹ್ ಹಿಸ್ಟಾರಿಕಲ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ ಚರಿತ್ರ ಪೂರ್ವಕವಾಗಿ ದೇವರ ವಾಕ್ಯಗಳನ್ನ ಇಟ್ಕೊಂಡು ನಾವು ಓದಿದ್ದೆ ಆದ್ರೆ ಓಪನ ಒಂದು ಆಡಳಿತಾವಧಿ ಕ್ರೈಸ್ತರ ನಿಜವಾದ ದೇವರ ಮಕ್ಕಳಿಗಿದ್ದಂತ ಎಷ್ಟು ಇಕ್ಕಟ್ಟಿನ ಕಾಲ ಅನ್ನುವಂಥ ವಿಷಯ ನಮ್ಗೆ ಅರ್ಥವಾಗುತ್ತೆ ಅಲ್ವಾ ಹಾಗೆ ಈ ಒಂದು ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಪೋಪನ ವರ್ಷ ಪ್ರವಾಹವು ಈ ಪ್ರವಾಹದ ಮೇಲೆ ನಿಂತುಕೊಂಡಿದ್ದ ದೇವತನ್ನು ತೋರಿಸಿ ಅಧಿಕಾರದ ಮುಕ್ತಾಯವನ್ನು ಪ್ರಕಟಿಸಿದಂತೆ ಈಗಾಗಲೇ ಉಲ್ಲೇಖಿಸುವ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿನ ಸ್ಥಿತಿಯನ್ನು ಸಂಕೇತಿಸುವುದಾಗಿತ್ತು ಅಲ್ವಾ ಏನಪ್ಪಾ ಅಂದ್ರೆ ಈ ಒಂದು ಪೋಪನ ವರ್ಷವಿಲ್ಲ ಒಂದು ಪ್ರವಾಹ ಪ್ರವಾಹ ಅಂದಾಗ ನೀವು ಆ ವಾಕ್ಯವನ್ನು ಓದಿ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರು ಆ ಸರ್ಪನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟ ಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು ಅಲ್ವಾ ನೋಡಿ ಘಟ ಸರ್ಪನು ಅಂತ ಹೇಳ್ಬೇಕಾದ್ರೆ ಇದೇನಪ್ಪ ಅಂದ್ರೆ ಒಂದ್ ಕಡೆ ಅದು ಪೋಪ್ ಅದರ ಒಂದು ಹೆಡ್ ಸೂಚಿಸ್ತಾ ಇದೆ ಅಲ್ವಾ ಈಗ ಏನಾಗ್ತಿದೆ ಅಂದ್ರೆ ಆ ಒಂದು ನೀರು ಅಲ್ವಾ ನೀರ್ ಏನ್ ಮಾಡ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ನೀರ್ ಎಲ್ಲಿಂದ ಬರ್ತಾ ಇದೆ ಯಾರ ಬಾಯಿಂದ ಬರ್ತಾ ಇದೆ ಅವಾಗ ಏನಾಯ್ತು

நீர் குல ಈ ಅಂದ್ರೆ ನಿಮ್ಗೆ ರೆವಲೇಷನ್ ಸಬ್ಜೆಕ್ಟ್ ಎಲ್ಲ ಆಗ್ತಿದೆ ನಮ್ಮ ರಾಜಗುರು ತೈತಾ ಇದ್ರ ಅಲ್ವಾ ಈ ಟಾಪಿಕ್ ನೋಡಿದ್ರ ನೀವು ಕೇಳಿದಿರ ಕೇಳಿದ್ವಿ ಕೆಲವೊಂದು ಸತ್ಯ ಹೊರಗ್ ಬೀಳ್ತಾವ ಅಂತ ಗೊತ್ತಾಯ್ತು ಹಾ ಆ ಟೈಮ್ ನಾವು ಒಂದು ಏನಿದೆ ಚರ್ಚ್ ಒಳಗಡೆ ಇದ್ದಾನೆ ಇವ್ರು ಬರ್ತಾರೆ ಯಾರು ಮಾರ್ಟಿನ್ ಲೂತರ್ ಕಿಂಗ್ ಕೂಡ ಹೊರಗಡೆ ಬರ್ತಾನ ಅಂದ್ರೆ ಅವ್ರು ಮೊದ್ಲು ಆ ಒಂದ್ ಕಂಟ್ರೋಲ್ ಅಲ್ಲಿ ಇದ್ದವ್ರು ಅದ್ರಿಂದ ಹೊರಗಡೆ ಬಂದ್ ಸತ್ಯ ಅನುಭವಿಸೋ ಪ್ರಯತ್ನ ಮಾಡೋದ್ ನೋಡಿದ್ರೆ ಅದು ಅದರದ್ದೇ ಒಂದು ಸಂಕೇತವಾಗಿತ್ತು ಏನಪ್ಪಾ ಅಂದ್ರೆ ಈಗ ಏನ್ ಸತ್ಯ ಬರ್ತಾ ಇದೆ ಓಕೆನಾ ಆದ್ರೆ ಸತ್ಯ ಯಾರ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಓಪನ್ ಸಿಸ್ಟಮ್ ಕಡೆಯಿಂದನೇ ಬರ್ತಾ ಇದೆ ಬಟ್ ಆ ಸತ್ಯ ಆ ಒಂದು ವಿಷಯ ನಿಜವಾದ ಸಭೆಗೆ ಅನುಕೂಲವಾಗಿದ್ಯಾ ಅನುಕೂಲವಾಗಿದೆಯಾ ಅಂದ್ರೆ ಏನಾಗ್ಲಿಲ್ಲ ಅನುಕೂಲವಾದ ರೀತಿಯಲ್ಲಿ ಇಲ್ಲಿ ಅಂದ್ರೆ ಅವುಗಳಿಂದ ಬಂದಿರುವಂತಕವಾಗಿರ್ಲಿಲ್ಲ ಅಲ್ವಾ ದೇವ್ರ ಮಕ್ಕಳಿಗೆ ಏನಾಗ್ಲಿಲ್ಲ ಸಾಧಕವಾಗಿರ್ಲಿಲ್ಲ ಆದ್ರಿಂದ ಏನಾಯ್ತು ಭೂಮಿ ಬಾಯಿ ತೆಗೆದು ಅದನ್ನ ಏನ್ ಮಾಡ್ತಂತೆ ಅದನ್ನ ಆ ಓಕೆನಾ ತುಂಬಾ ಟೀಪ್ ಆಗಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ಇದು ಆ ನಮ್ಮ ಒಂದು ಪ್ರಕಾರವಾಗಿ ಬ್ರದರ್ ಇಲ್ಲಿ ಒಂದ್ ಕಡೆ ಮಾತಾಡ್ಬೇಕಾದ್ರೆ ಫ್ರೆಂಚ್ ಮಹಾಕ್ರಾಂತಿಗೆ ಮಾತಾಡ್ತಾ ಇದ್ದಾರೆ ಅಲ್ವಾ ಫ್ರೆಂಚ್ ಕ್ರಾಂತಿಯಲ್ಲಿ ನಡೆದಂತ ವಿಷಯವನ್ನ ಮಾತಾಡ್ತಿದಾರೆ ಈ ಫ್ರೆಂಚ್ ಕ್ರಾಂತಿ ಏನ್ ಮಾಡ್ತು ಅಂದ್ರೆ ಇವರಿಗೆ ಬರುವಂತ ಅಪಾಯ ಅಂದ್ರೆ ನಿಜವಾದ ದೇವ್ರ ಮಕ್ಕಳಿಗೆ ಬರುವಂತ ಅಪಾಯವನ್ನ ಏನ್ ಮಾಡ್ತು ಸ್ಟಾಪ್ ಮಾಡ್ತು ಅನ್ನೋಂತ ವಿಷಯದಲ್ಲಿ ಮಾತಾಡ್ತಾರೆ ಯಾವಾಗ ಈ ಫ್ರೆಂಚ್ ಕ್ರಾಂತಿ ನಡೀತೋ ಅಲ್ಲಿ ಇಂದೀಚೆಗೆ ಏನಾಯ್ತು ಅಂದ್ರೆ ಸೈತನ ಅಂದ್ರೆ ಪೋಪನ ಒಂದು ವಿಷಯಗಳೇನಾಗ್ಲಿಲ್ಲ ಸಭೆ ಮೇಲೆ ಮಾಡಕ್ಕಾಗ್ಲಿಲ್ಲ ಅನ್ನೋ ರೀತಿಯಾಗಿ ಏನ್ ಮಾಡ್ತಿದ್ರೆ ಇದನ್ನ ಮಾತಾಡ್ತಾರೆ ಸೊ ಇದು ತುಂಬಾ ನಿಮ್ನ ಮಾತಾಡ್ಬೇಕಾದ್ರೆ ಅದನ್ನ ನಿಮ್ಗೆ ಬೇರೆ ಬೇರೆ ಇದ್ರಲ್ಲಿ ಮಾತಾಡ್ತಾರೆ ಬ್ರದ್ರು ಅದ್ರಲ್ಲಿ ಕೂಡ ನೋಡ್ಬೋದು ಕಂಟಿನ್ಯೂ ಮಾಡ್ಬೋದು ಹಾಗೆ ಈ ಕಂಟಿನ್ಯೂ ಮಾಡ್ಕೊಂಡ್ ಬನ್ನಿ ಆ ಪಾಯಿಂಟ್ ನ ವರ್ಷ ಪ್ರವಾಹವು ಈ ಪ್ರವಾಹದ ಮೇಲೆ ನಿಂತುಕೊಂಡಿದ್ದ ದೇವದೂತನು ತೋರಿಸಿ ಅಧಿಕಾರದ ಮುಕ್ತಾಯವನ್ನು ಪ್ರಕಟಿಸಿದಂತೆ ಈಗಾಗಲೇ ಉಲ್ಲೇಖಿಸಿರುವ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿನ ಸ್ಥಿತಿಯನ್ನು ಸಾಂಕೇತಿಸುವುದಾಗಿತ್ತು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ರಲ್ಲಿ ಇನ್ನೂ ಪೂರ್ಣವಾಗಿ ಉಲ್ಲೇಖಿಸಿರುವ ಘಟಸರ್ಪದ ಬಾಯಿಂದ ಹೊರಟು ನೀರಿನ ಪ್ರವಾಹವು ಇದೇ ಆಗಿದೆ ಸೈತಾನನ ದೃಷ್ಟಿಯಲ್ಲಿ ಅದರ ನಿಜವಾದ ಉದ್ದೇಶವು ಪ್ರಕಟಿಸುವ ಸ್ತ್ರೀಯನ್ನು ವಿನಾಶಗೊಳಿಸುವುದಾಗಿದೆ ಪ್ರತಿಭಟಿಸುವ ದೇವರ ಸಭೆ ಆಕೆಯು ಅರಣ್ಯದಲ್ಲಿ ಅವಿತುಕೊಳ್ಳುವ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಮೂರುವರೆ ವರ್ಷದ ಅವಧಿಯು ಸದ್ಯದಲ್ಲಿಯೇ ಮುಕ್ತಾಯಗೊಳ್ಳಲಿದೆ ಮತ್ತು ಆಕೆಯು ತನ್ನ ಇಣಿಯನ ದೇವರ ವಾಕ್ಯ ತೋಳುಗಳ ಮೇಲೆ ಹೊರಗಿಕೊಂಡು ಪ್ರಖ್ಯಾತಿಗೆ ಬರುವಳು ಪರಮ ಗೀತಾ ಎಂಟು ಐದನೇನಾ ಈ ಪಾಯಿಂಟ್ ನಾವು ಕ್ಲಿಯರ್ ಆಗಿ ಪ್ರಕಟಣೆಯಲ್ಲಿರುವಂತಹ ವಿಷಯಗಳನ್ನ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಇಲ್ಲಿ ಬ್ರದರ್ ಏನ್ ಮಾಡಿದ್ರೆ ಅದರ ಹಿಂಟ್ಸ್ ನಮ್ ಮಾತ್ರ ಇಲ್ಲಿ ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಸಭೆ ಕಾಲಾವಧಿ ನಮ್ಗೆ ಗೊತ್ತಿರ್ಬೋದು ಐನೂರ ಮೂವತ್ತೊಂಬತ್ತರಿಂದ ಸಭೆ ಹಿಂಸೆಗೊಳಕಾಯ್ತು ಆದ್ರೆ ಈ ಘಟಸರ್ಪದ ಬಾಯಿಂದ ಬರುವಂತ ನೀರಿನ ಆ ಕೊನೆ ಕಾಲದಲ್ಲಿ ನಡೆಯುವಂತಹ ಸನ್ನಿವೇಶಕ್ಕೆ ಬ್ರದರಿ ಕಂಪೇರ್ ಮಾಡ್ತಾ ಇದ್ದ ಅಂದ್ರೆ ಫ್ರೆಂಚ್ ಏನ್ ಮಾಡ್ತಾ ಇದ್ರೆ ಇದನ್ನ ಅಪ್ಲೈ ಮಾಡ್ತಾರೆ ಅಲ್ಲಿಂದ ಈಚೆಗೆ ಏನಾಯ್ತು ಅಂದ್ರೆ ಆ ಸಭೆ ಏನಾಯ್ತು ಎಲ್ಲೋಯ್ತು ಸಭೆ ಹ ಆಮೇಲೆ ಏನಾಯ್ತು ಪ್ರಕಟಣೆಯಲ್ಲಿ ಏನಾಯ್ತು ಓದಿ ಆದರೆ ಬಂದು ಬಾಯಿ ತೆರೆದು ಘಟ ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು ಕಂಟಿನ್ಯೂ ಮಾಡಿ ಆಗ ಆ ಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಗ್ನೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಅಲ್ವಾ ಏನಾಯ್ತು ಅಂದ್ರೆ ಈ ಫ್ರೆಂಚ್ ಕ್ರಾಂತಿ ಅಂತ ಹೇಳಿದಾಗ ಈ ಫ್ರೆಂಚ್ ಕ್ರಾಂತಿನೇ ಭೂಮಿ ಬಾಯಿ ತೆರೆದು ನೀರನ್ನ ತಗೊಂಡಿದ್ದು ಅನ್ನೋ ವಿಷಯಕ್ಕೆ ಬ್ರದರ್ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಂದ್ರೆ ಈ ಫ್ರೆಂಚ್ ಕ್ರಾಂತಿ ಏನ್ ಅಂದ್ರೆ ಈ ಪೋಪಸ್ ಸಿಸ್ಟಮ್ ನ ಒಂದು ವಿಷಯವನ್ನ ಅವರ ಒಂದು ಆಡಳಿತ ವರ್ಗವನ್ನ ಏನ್ ಮಾಡ್ತೋ ಕ್ರಮೇಣ ಕಂಟ್ರೋಲ್ ಮಾಡ್ಬಿಡ್ತು ಅಂದ್ರೆ ನೆಪೋಲಿಯನ್ ಬಣ ಪೋಪ್ ನ ಅರೆಸ್ಟ್ ಮಾಡೋದು ಆದ್ರೆ ಎಂಡಿಂಗ್ ಆದ್ರೂ ಅವರ ಶಕ್ತಿ ಬಳಗಳನ್ನ ಕಂಪ್ಲೀಟ್ ಆಗಿ ಅದನ್ನ ತಡೆಯುವಂತ ಕೆಲಸ ಎಲ್ಲಿ ಎಲ್ಲಿ ನಡೀತು ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ನಡೀತು ಫ್ರೆಂಚ್ ಕ್ರಾಂತಿಯಲ್ಲಿ ಓಕೆನಾ ನೀವು ಹಿಸ್ಟಾರಿಕಲ್ ಆಗಿ ಪಾಯಿಂಟ್ ನ ಸ್ವಲ್ಪ ಸ್ಟಡಿ ಮಾಡಿ ನೋಡ್ರಿ ಅವಾಗ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕಂದ್ರೆ ಫ್ರೆಂಚ್ ಕ್ರಾಂತಿ ಬಂದ್ಮೇಲೆ ಇಡೀ ಒಂದು ಯೂರೋಪಿಯನ್ ಕಂಟ್ರೀಸ್ ಅಲ್ಲಿ ಎಲ್ಲಾ ಇಲ್ಲಿರುವಂತ ಎಲ್ಲಾ ಜನರಿಗೆ ಏನಾಗ್ತದೆ ಎಲ್ಲ ಗೌರ್ಮೆಂಟ್ ಗೆ ಭಯ ಬಂದ್ ಜನರ ಒಂದು ಬಲ ಜನರು ನಮ್ಗೆ ಏನೋ ವಿರುದ್ಧ ತಿರುಗ್ಬಿದ್ರೆ ನಾವು ಅವನ್ನ ಏನು ಮಾಡೋಕ್ಕಾಗಲ್ಲ ಅಂತ ಭಯ ಬಂದ್ ಅಲ್ವಾ ಸಿಗಾಗಿ ಏನಾಯ್ತು ಅಂದ್ರೆ ಈ ಫ್ರೆಂಚ್ ಕ್ರಾಂತಿ ಏನ್ ಮಾಡ್ತಾರೆ ಈ ಒಂದು ನಿಜವಾದ ಸಭೆಗೆ ಅನುಕೂಲವಾದ ರೀತಿಯಲ್ಲಿ ಇದು ನಡೆಯಿತು ಅನ್ನೋಂತ ವಿಷವನ್ನ ಇಲ್ಲಿ ಹೇಳ್ತಾರೆ ಮತ್ತೆ ಈ ಫ್ರೆಂಚ್ ಕ್ರಾಂತಿ ಏನಾಯ್ತು ಅಂದ್ರೆ ಸಾವಿರದ ಇನ್ನೂರ ಅರವತ್ತು ದಿನಗಳ ಅಂತ್ಯ ಭಾಗಕ್ಕೆ ಅದನ್ನ ಮುಕ್ತಾಯಗೊಳಿಸುವುದಕ್ಕೆ ತುಂಬಾ ಹೆಲ್ಪ್ಫುಲ್ ಆಯ್ತು ಈ ಫ್ರೆಂಚ್ ಕ್ರಾಂತಿಯಿಂದ ಏನಾಯ್ತು ಅಂದ್ರೆ ಆ ನೆಪೋಲಿಯನ್ ಮನೆ ಪೋಪ್ ನ ಅರೆಸ್ಟ್ ಮಾಡೋದಕ್ಕೂ ಅದು ದಾರಿ ಮಾಡಿಕೊಡ್ತು ಅನ್ನೋಂತ ವಿಷವನ್ನು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮಾತಾಡ್ತಾರೆ ಅದರಿಂದ ಈ ಸಮಯ ಏನಾಯ್ತು ಅಂದ್ರೆ ಆ ಅಧಿಕ ಅಂದ್ರೆ ಸಭೆಗೆ ಕಷ್ಟಪಡಿಸುವಂತ ಸಮಯ ಮುಕ್ತಾಯವಾಗಿ ಆ ನಿಜವಾದ ದೇವರ ಸಭೆ ಏನ್ಮಾಡ್ತು ದೇವರ ವಾಕ್ಯಗಳ ತೋಳುಗಳ ಮೇಲೆ ಹೊರಗಿಕೊಂಡು ಪ್ರಖ್ಯಾತಿ ಇರಲ್ಲ ಅಂದ್ರೆ ದೇವರ ವಾಕ್ಯ ಅವರಿಗೆ ಸಿಕ್ತು ದೇವರ ವಾಕ್ಯದ ಒಂದು ವಿಷಯ ಏನಾಯ್ತು ಅಂದ್ರೆ ಮಾಟಿಲೂತರ್ ಮೂಲಕ ಕೇಳಿದಂತ ವಿಷಯಗಳಿರ್ಬೋದು ಹೊಸ ಹೊಸ ಸತ್ಯಗಳ ವಿಷಯಗಳು ಬರೋದಂತ ಒಂದು ಅಹ್ ತಿಳ್ಕೊಳ್ಳುವಂತ ಒಂದು ಅವಕಾಶ ಸಭೆಗೆ ಸಿಕ್ತು ಒಂದು ಫ್ರೀಡಮ್ ಸಿಕ್ತು ಯಾವಾಗ ಮಾಟಿ ಲೂತರ್ ಪೋಪ್ನ ಅರೆಸ್ಟ್ ಮಾಡಿದ್ರು ಆ ಒಂದು ಭಯ ಜನರ ಮೇಲೆ ಬಿಟ್ಟು ಸತ್ಯವನ್ನ ಏನ್ ಮಾಡ್ತಿದ್ರು ಅದನ್ನ ಅರ್ಥಕೊಳ್ಳಕ್ಕೆ ಒಂದು ದಾರಿ ಮಾಡ್ಕೊಡ್ತು ಅಲ್ಲಿಂದ ಈಚೆಗೆ ನಡೆಯುವಂತ ಕೆಲವೊಂದು ವಿಷಯಗಳನ್ನ ಇಲ್ಲಿ ನೋಡ್ತಾರೆ ಓಕೆನಾ ಸೊ ಹಾಗಾಗಿ ಮುಂದಿನ ಒಂದು ವಿಷಯಗಳನ್ನ ಕೂಡ ನಾವು ಗಮನದಲ್ಲಿ ನೋಡ್ಬೇಕಾದ್ರೆ ಆ ನೀರು ಆ ಏನನ್ನ ಸೂಚಿಸುತ್ತೆ ಅನ್ನೋಂತ ಎಲ್ಲ ವಿಷಯವನ್ನ ಏನ್ ಮಾಡ್ತಾರೆ ಮಾತಾಡ್ತಾರೆ ಓಕೆನಾ ಆ ನೆಕ್ಸ್ಟ್ ಈಗ ನೀರ್ ಮತ್ತೆ ಒಂದು ಪ್ರವಾಹ ಏನನ್ನ ಸೂಚಿಸ್ತಾ ಇದೆ ಮತ್ತೆ ಈ ಫ್ರೆಂಚ್ ಇದಕ್ಕೆ ಏನ್ ಸಂಬಂಧ ಇದೆ ಅನ್ನೋಂತ ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಆಗಿ ಅದನ್ನ ಮಾತಾಡ್ತಾರೆ ಸಾಧ್ಯವಾದ್ರೆ ನೀವು ದಯವಿಟ್ಟು ಓದ್ಕೊಳ್ಳಿ ಬನ್ನಿ ಮುಂದಿನ ವಾರದಲ್ಲಿ ಇದಿದ್ರು ಕೂಡ ಏನ್ ಮಾಡ್ತೀನಿ ಗೊತ್ತಿಲ್ಲದೆ ನಾವು ಅದನ್ನ ಸ್ಟಡಿ ಮಾಡೋಣ ಓಕೆನಾ ಆಶೀರ್ವದಿಸಲಿ ಆಮೇಲೆ ಓಕೆ ಪ್ರಾರ್ಥನೆ ಮಾಡಿ ಮುಗಿಸೋಣ ಮೊದಲು ಪ್ರಕಾಶ್ ಬಿಡ ಪ್ರಾರ್ಥನೆ ಮಾಡ್ತೀರಾ ಪ್ರಕಾಶ್ ಬ್ರದರ್ ಪ್ರಕಾಶ್ ಬ್ರದರ್ ಕೇಳಿಸ್ತಾ ಇದ್ಯಾ ಶಿವ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಹ ಬ್ರದರ್ ಮಾಡ್ತೀನಿ ಪರಲೋಕದಲ್ಲಿರುವ ತಂದೆಯಾದ ದೇವರೇ ಈಗ ಸ್ವಾಮಿ ಇದುವರೆಗೂ ವಾಕ್ಯವೆಂಬ ಆಹಾರವನ್ನು ಕೊಟ್ಟು ಈಗ ಸ್ವಾಮಿ ನಡೆಸಿದ ವಿಧ ವಿಧಾನಕ್ಕಾಗಿ ಕೋಟೆಯನ್ನು ಕೋಟಿ ಸ್ತೋತ್ರ ವಂದನೆಗಳನ್ನ ಯೇಸು ಕ್ರಿಸ್ತರ ಮುಖಾಂತರ ಸಲ್ಲಿಸ್ತೇವೆ ಈಗೋ ಸ್ವಾಮಿ ಈ ಕೊನೆಯ ಪ್ರಾರ್ಥನೆಯನ್ನು ದೇವರೇ ಇದುವರೆಗೂ ದೇವರೇ ನೀವು ನಡೆಸಿದ ವಿಧಾನಕ್ಕಾಗಿ ಹಾಗೂ ದೇವರೇ ಕೊಟ್ಟಂತ ವಾಕ್ಯಗಳನ್ನು ದೇವರೇ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಈಗ ದೇವರೇ ಅಂತ್ಯಕಾಲದಲ್ಲಿ ತಿಳುವಳಿಕೆ ಹೆಚ್ಚಾಗುವುದು ಈಗ ಸ್ವಾಮಿ ಹಿಂಗೆ ಆ ಕಡೆ ಆ ಕಡೆ ಜನಗಳು ಸ್ವಾಮಿ ಜ್ಞಾನಕ್ಕೋಸ್ಕರ ಸತ್ಯಕ್ಕೋಸ್ಕರ ತಿರುಗಾಡುವರು ಎಂಬುದಾಗಿ ದೇವರೇ ಈ ಸತ್ಯ ವಾಕ್ಯಗಳನ್ನು ದೇವರೇ ನಾವು ಅರಿತುಕೊಂಡು ದೇವರೇ ಇನ್ನೂ ಹೆಚ್ಚಾಗಿ ಸತ್ಯವನ್ನು ದೇವರೇ ನಾವು ಅನ್ವಯಿಸಿಕೊಂಡು ಯೇಸು ಕ್ರಿಸ್ತನ ಅಜ್ಜ ಜಾಡಿನಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡ್ರಿ ಈಗ ಸ್ವಾಮಿ ಪ್ರತಿಯೊಬ್ಬರು ಓಟವನ್ನು ಓಡುವಾಗ ಗೆಲ್ಲುವಂತೆ ಓಡುವಂತೆ ಸ್ವಾಮಿ ಸಹಾಯ ಮಾಡ್ರಿ ಕ್ರಿಸ್ತನ ಸ್ವಾರೂಪಕ್ಕೆ ದಿನ ದಿನವೂ ಬೆಳೆಯುತ್ತಾ ದೇವರೇ ಎಲ್ಲ ಬಲಹೀನತೆಗಳನ್ನು ಎಲ್ಲ ಕಷ್ಟ ಸಂಕಟಗಳನ್ನು ಸಹಿಸಿ ಹೀಗೋ ಸ್ವಾಮಿ ನಿನ್ನ ರಾಜ್ಯದಲ್ಲಿ ಬಹಿರಂಗ ರಾಜ್ಯದಲ್ಲಿ ಕ್ರಿಸ್ತನ ಜೊತೆ ಆಳ್ವಿಕೆ ಮಾಡುವಂತ ಒಂದು ಸ್ಥಾನಕ್ಕೆ ಬೆಳೆಯುವಂತೆ ಸಹಾಯ ಮಾಡಬೇಕೆಂಬುದಾಗಿ ಈಗ ಸ್ವಾಮಿ ಬರುವಂತ ವಾರಗಳಲ್ಲಿ ದೇವರೇ ಇನ್ನು ಹೆಚ್ಚಾಗಿ ನಿಮ್ಮ ಸತ್ಯವನ್ನು ಅರಿತು ನಿಮಗೆ ವಿಧೇಯರಾಗುವಂತೆ ಸಹಾಯ ಮಾಡ್ರಿ ಈಗ ಸ್ವಾಮಿ ವಾಕ್ಯವನ್ನು ಹೇಳಿದಂತ ಅನ್ನು ಕೂಡ ನೀವು ಆಶೀರ್ವದಿಸ್ರಿ ಇನ್ನು ಹೆಚ್ಚಾಗಿ ಸತ್ಯವನ್ನು ಸಾರುವಂತೆ ಸಹಾಯ ಮಾಡ್ರಿ ಸೇರಿ ಬಂದಿರುವಂತ ಎಲ್ಲ ದೇವ ಜನರನ್ನು ನೀವು ಆಶೀರ್ವಾದ ಮಾಡ್ರಿ ಈಗ ಸ್ವಾಮಿ ಇನ್ನು ಬರುವಂತ ದಿನಗಳಲ್ಲಿ ಹೆಚ್ಚಾಗಿ ಇನ್ನು ಸತ್ಯವನ್ನು ಕಲಿಯುವಂತ ಆಶೀರ್ವಾದ ಮಾಡಿ ಕಡೆಯವರೆಗೂ ದೇವರೇ ನಿಮ್ಮ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದ ತಂದೆ ಆಮೇಲೆ ಥ್ಯಾಂಕ್ ಯು ಎಲ್ಲ ಬ್ರದರ್ಸ್ ಸಿಸ್ಟರ್ ನಮಸ್ತೆ ಥ್ಯಾಂಕ್ ಯು ನಮಸ್ತೆ